स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। प्रीतिय भक्तरे, इंदु पुरुष प्रयत्नवो दैवेच्छयो अंत शीर्षिकेन कोटिदारे ಮಂಗಳೂರು ಆಶ್ರಮದವರು। ಅದರ ಮೇಲೆ ನಿರೂಪಣೆಯನ್ನು ಮಾಡಬೇಕು। ಇದು ಪ್ರವೇಶ ಮಾಡಕ್ಕಿಂತ ಮುಂಚೆ ಯಾವ ಭಾವದಲ್ಲಿ ಈ ವಿಚಾರವನ್ನು ಪರಿಶೀಲನೆಗೆ ತೆಗೆದುಕೊಂಡಿರೋದು ಅಂತ ಹೇಳಿಬಿಟ್ರೆ ಸ್ಪಷ್ಟ ಆಗಿಬಿಡುತ್ತೆ। ಇಲ್ಲಿ ಈ ಪುರುಷ ಪ್ರಯತ್ನ ಅಥವಾ ದೈವೇಚ್ಛೆ ಇದನ್ನು ಒಬ್ಬ ಸಾಧಕನಾಗಿ ಹೇಗೆ ಅರ್ಥ ಮಾಡಿಕೊಳ್ಬೇಕು, ಆಸ್ ಎ ಪ್ರಾಕ್ಟಿಕಲ್ ಸಜೆಷನ್। ನಾವು ನಿತ್ಯ ಜೀವನದಲ್ಲಿ ಒಬ್ಬ ಸಾಧಕನು ಯಾವ ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅಥವಾ ಜೀವನವನ್ನು ನಡೆಸಬೇಕು, ಸಾಧನೆಯನ್ನು ಮುಂದುವರಿಸಬೇಕು ಅನ್ನೋ ದೃಷ್ಟಿ। ಯಾಕಂದರೆ ಪಾಶ್ಚಾತ್ಯರಲ್ಲಿ ಫ್ರೀ ವಿಲ್ ವರ್ಸಸ್ ಪ್ರೀ ಡೆಸ್ಟಿನೇಷನ್ ಅಂತ ಕರೀತಾರೆ, ಅಥವಾ ನಮ್ಮ ದೃಷ್ಟಿ ಸೆಲ್ಫ್ ಎಫರ್ಟ್ ವರ್ಸಸ್ ಗಾಡ್ ವಿಲ್, ಪುರುಷ ಪ್ರಯತ್ನ ಮತ್ತು ದೈವೇಚ್ಛೆ, ಅಥವಾ ಫ್ರೀ ವಿಲ್ ವರ್ಸಸ್ ಪ್ರೀ ಡೆಸ್ಟಿನೇಷನ್ ಡಿಟರ್ಮಿನಿಸ್ಟಿಕ್ ಆಟಿಟ್ಯೂಡ್, ಅದು ಪ್ರೀ ಡೆಸ್ಟಿನೇಷನ್ ಅಂತ ಕರೀತಾರೆ। ಈಗ ನಿನ್ನೆ ನಾವು ನೋಡಿದ್ವಿ ಲೀಲಾ ಪ್ರಸಂಗದಲ್ಲಿ ಹರಮೋಹನ್ ಮಿತ್ರ ಸ್ವಾಮಿ ವಿವೇಕಾನಂದರನ್ನ ಕೇಳ್ತಾನೆ, ಶ್ರೀರಾಮಕೃಷ್ಣರು ಯಾದಾರು ವಾಣಿ ಬಗ್ಗೆ ವಿಚಾರ ತೆಗೆದುಕೊಳ್ಳೋಣ ಅಂತ। ಆಗ ಸ್ವಾಮೀಜಿ ಹೇಳ್ತಾರೆ, ನೀನೇ ಹೇಳಿ ಯಾವುದಾದ್ರು ಅಂತ। ಆವಾಗ ಅವನು ಮಾವುಟಿಗೆ ನಾರಾಯಣ ಕಥೆಯನ್ನು ಹೇಳ್ತಾನೆ, ಅದನ್ನು 3 ದಿವಸಗಳ ಕಾಲ ಸ್ವಾಮಿ ವಿವೇಕಾನಂದರು ಆಗಿನ ನರೇಂದ್ರನಾಥ ಈ ವಿಚಾರವಾಗಿ ಪ್ರೀ ಡೆಸ್ಟಿನೇಷನ್ ವರ್ಸಸ್ ಫ್ರೀ ವಿಲ್ ಅಥವಾ ಸೆಲ್ಫ್ ಎಫರ್ಟ್ ವರ್ಸಸ್ ಗಾಡ್ ವಿಲ್ ಇದನ್ನು ನಿರೂಪಿಸಿದ್ದಾರೆ ಶ್ರೀರಾಮಕೃಷ್ಣರು, ಮಾವುಟಿಗ ನಾರಾಯಣನ ಮಾತು ಕೇಳು ಅಂತ ಹೇಳಿದ್ದೇನೋ, ಈ ಕಾಂಟ್ರವರ್ಸಿನ ಸಾಲ್ವ್ ಮಾಡಿದ್ದಾರೆ। ಅಂದರೆ ಇದು ಎಷ್ಟೋ ವರ್ಷದಿಂದ ನಡೀತಾ ಇದೆ, ಇದು ಫಿಲಾಸಫಿಕಲ್ ಲೆವೆಲ್ ಅಂತೂ ತಾತ್ವಿಕ ನೆಲೆಗಟ್ಟಿನಲ್ಲಿ ಈ ಡಿಟರ್ಮಿನಿಸಮ್ ಅನ್ನೋದು ಅಥವಾ ಲಿಬರ್ಟೇರಿಯನಿಸಮ್, ಫ್ರೀ ವಿಲ್ಗೆ ಲಿಬರ್ಟೇರಿಯನಿಸಮ್, ಪ್ರೀ ಡೆಸ್ಟಿನೇಷನ್ಗೆ ದೇ ಕಾಲ್ ಡಿಟರ್ಮಿನಿಸ್ಟಿಕ್, ಈ ಫಿಲಾಸಫಿ ತತ್ವಶಾಸ್ತ್ರ ಭಾಳ ಜೋರಾಗಿದೆ, ಅವ್ರವ್ರ ರೀತಿಯಾಗಿ ಮಾತು ವಾದ ವಿವಾದ ಚರ್ಚೆ ಎಲ್ಲ ನಡೀತಾನೆ ಇದೆ, ಇವ್ರು ಇವ್ರ ರೀತಿ ಹೇಳ್ತಾರೆ ಅವ್ರವ್ರ ರೀತಿ ಹೇಳ್ತಾರೆ, ನಾವು ಈ ತತ್ವಶಾಸ್ತ್ರ ಕಿಳಿದ್ಬಿಟ್ರೆ ನಮ್ಗೆ ಉತ್ತರವೇ ಸಿಕ್ಕೋದಿಲ್ಲ। ಯಾಕಂದರೆ ಎರಡೂ ರೀತಿಯಾಗಿ ಹೇಳಬಹುದು, ಹಾಗಿದೆ ವಿಚಾರಗಳು ಮಂಡನೆ। ಆದ್ದರಿಂದ ಇದನ್ನು ನೋಡಿ ನರೇಂದ್ರನಾಥ್ ಹೇಳ್ತಾನೆ, ಶ್ರೀರಾಮಕೃಷ್ಣರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಮಾವುಟಿಗ ನಾರಾಯಣನ ಘಟನೆಯಲ್ಲಿ ಅಂತ ಲೀಲಾ ಪ್ರಸಂಗದ ಮಾತು। ಅದಕ್ಕೆ ಆ ಮಾವುಟಿಗ ನಾರಾಯಣನ ಉದಾಹರಣೆಯಲ್ಲಿ ಆ ಉತ್ತರ ಇದೆ ಅಂತ ಹೇಳಬೇಕಾದ್ರೆ, ಹಾಗಾದರೆ ಇದ್ರ ಪೂರ್ವಪರಗಳನ್ನು ಸ್ವಲ್ಪ ತಿಳ್ಕೋಬೇಕು, ಆವಾಗ ಮಾವುಟಿ ನಾರಾಯಣದಲ್ಲಿ ಯಾಕೆ ಉತ್ತರ ಇಟ್ಟಿದ್ದಾರೆ ಶ್ರೀರಾಮಕೃಷ್ಣರು ಅಂತ। ನಾವು ವಚನ ವೇದ ಮುಖ್ಯವಾಗಿ ನಾನು ಇಟ್ಕೊಂಡಿರೋದು ಆಧಾರ ಶ್ರೀರಾಮಕೃಷ್ಣ ವಚನ ವೇದ, ಅಲ್ಲಿ ನರೇಂದ್ರನಾಥ ಹೇಗೆ 3 ದಿವಸ ಚರ್ಚೆ ಮಾಡ್ದ ಸರಿ, ಆದರೆ ಯಾವ ರೀತಿ ಚರ್ಚೆ ಮಾಡ್ದ ಮತ್ತು ಏನನ್ನು ಹೇಳ್ದ, ಅಲ್ಲಿ ಪೌರಾತ್ಯ ಪಾಶ್ಚಾತ್ಯ ಈಸ್ಟ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ ಎರಡನ್ನೂ ತಂದು ತಾನು ವಾದ ಮಂಡನೆಯನ್ನು ಮಾಡ್ತಾನೆ ಅಂತ ಶಾರದಾಂಜಿ ಮಹಾರಾಜ್ ಹೇಳಿದ್ದಾರೆ। ಆದರೆ ಏನು ರೀ
ಹೇಗೆ ಹೇಳ್ದ, ಯಾವ ರೀತಿ ಹೇಳ್ದ, ಏನನ್ನ ಹೇಳ್ದ ಅಂತ ಬರ್ದಿಲ್ಲ ಲೀಲಾ ಪ್ರಸಂಗದಲ್ಲಿ. ಮೂರು ದಿವಸ ಮಾತಾಯ್ತು ಅಷ್ಟೇ. ಅದರಿಂದ ನಾವು ಹೇಗೆ ಕನ್ಕ್ಲೂಷನ್ಗೆ ಬರೋದು, ನಾವೇನು ಮಾಡಬೇಕು ಅಂತಂದರೆ ಶ್ರೀರಾಮಕೃಷ್ಣ ವಚನ ವೇದವನ್ನು ಆಧಾರವಾಗಿಟ್ಕೊಂಡು ನಾವು ಕನ್ಕ್ಲೂಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಅದರಿಂದ ಯಾರು ಭಗವಂತ ಇಲ್ಲ ಅಂತ ಹೇಳ್ತಾರೋ, ಅಗ್ನಾಸ್ಟಿಕ್ ಆ್ಯಂಡ್ ಅಥಿಸ್ಟ್, ಅವ್ರೇನು ಮಾಡ್ತಾರೆ, ಪ್ರೀ ಡೆಸ್ಟಿನೇಷನ್ ವಾದವನ್ನು ಹೇಳ್ತಾರೆ. ಅದೇ ಇದೆಲ್ಲ ಆಗ್ತದೆ, ಹೀಗೆ ನಿರ್ಧಾರ ಆಗೋಗಿದೆ ಅಂತ. ನಾವು ಭಕ್ತರೇನು ಮಾಡ್ತೀವಿ, ದೈವೇಚ್ಛೆ ಅಂತ ಹೇಳ್ತೇವೆ. ಆದ್ದರಿಂದ ಈ ಎರಡು ವಿಚಾರ ಅಂದರೆ, ಈ ಫ್ರೀ ವಿಲ್ ಅನ್ನೋದು ನಮ್ಮ ಪದ ಅಲ್ಲ. ಫ್ರೀ ವಿಲ್ ಅನ್ನೋದು ನಮ್ಮ ಈಸ್ಟರ್ನ್ ಫಿಲಾಸಫಿಲಿ ಪದ ಪ್ರಯೋಗ ಇಲ್ಲ. ಫ್ರೀ ವಿಲ್ ಅಂತ ಹೇಳೋದು ಕ್ರಿಶ್ಚಿಯನ್ ಥಿಯಾಲಜಿ ಅಥವಾ ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಈ ಪದ ಪ್ರಯೋಗ, ಫ್ರೀ ವಿಲ್ ಅಂತ. ನಾವು ಫ್ರೀ ವಿಲ್ ಪದ ಉಪಯೋಗಿಸೋದಿಲ್ಲ. ಸ್ವಾರಸ್ಯವಾಗಿ ಶ್ರೀರಾಮಕೃಷ್ಣ ವಚನವೇದದಲ್ಲಿ ಹೇಳ್ತಾರೆ, ನಾನು ಮುಂದೆ ಓದ್ತೇನೆ ಅದನ್ನು. ಶ್ರೀರಾಮಕೃಷ್ಣಗೆ ಯಾರೂ ಹೇಳಿಲ್ಲ, ಶ್ರೀರಾಮಕೃಷ್ಣ ಹೇಳ್ತಾರದು. ಅದರಿಂದ ನಾವು ಇದನ್ನು ನೋಡಬೇಕಾದ್ರೆ, ನಾನು ಹೇಳಿದ್ರಲ್ಲ, ಒಬ್ಬ ಭಕ್ತನಾಗಿ ಸಾಧಕನಾಗಿ ವಿಮರ್ಶೆ ಮಾಡಲಿಕ್ಕೆ ಹೊರಟಿರೋದಿದು. ಮೊದಲನೇದಾಗಿ ಈ ನಾವೆಂಥ ಸ್ವತಂತ್ರ ಇಚ್ಛೆ ಅಂತ, ನಾವು ಅಂದರೆ ಈಗ ಫ್ರೀ ವಿಲ್, ಈ ಫ್ರೀ ವಿಲ್ ವರ್ಸಸ್ ಫ್ರೀ ಡೆಸ್ಟಿನೇಷನ್ ಅಂತ ಹೇಳಬೇಕಾದ್ರೆ, ಸ್ವತಂತ್ರ ಇಚ್ಛೆ, ಫ್ರೀ ವಿಲ್ ಅಂದರೆ ಸ್ವತಂತ್ರ ಇಚ್ಛೆ ಇದೆಯೋ ಇಲ್ವೋ ಅನ್ನೋಕ್ಕೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಈಗ ನಾವು ಸಾಧಾರಣವಾಗಿ ಓದ್ಕೊಂಡು ಹೋಗ್ತಾ ಇದ್ದರೆ ಕೃಷ್ಣನು ಕೂಡ ಒಂದು ಮೂರ್ನಾಲ್ಕು ಕಡೆ ಇದನ್ನು ಹೇಳ್ತಾನೆ ಕೃಷ್ಣ ಭಗವಂತ. ಈ ಮೂರನೇ ಅಧ್ಯಾಯಲ್ಲಿ ಒಂದು ಶ್ಲೋಕ ಬರ್ತದೆ, ಪ್ರಕೃತೆ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಕರ್ತಾಹಮಿತಿ ಮನ್ಯತೆ. ಮೂರನೇ ಅಧ್ಯಾಯಲ್ಲಿ ಬರೋ ಶ್ಲೋಕ ಇದು. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ, ಪ್ರಕೃತಿಯಿಂದ, ಪ್ರಕೃತಿ ಅಥವಾ ಪ್ರಕೃತಿಯ ಗುಣಗಳಿಂದಲೇ, ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ, ಎಲ್ಲ ಸರ್ವಶಃ ಎಲ್ಲ ಕರ್ಮಗಳು ಈ ಪ್ರಕೃತಿಯ ಗುಣಗಳಿಂದಲೇ. ಕರ್ಮ ಎಲ್ಲ ಹೇಗಾಗ್ತಾ ಇದೆ, ಎಲ್ಲ ಕರ್ಮಗಳು ಆಗ್ತಾ ಇರೋದು ಪ್ರಕೃತಿಯ ಗುಣಗಳಿಂದ. ಪ್ರಕೃತಿ ಗುಣಗಳು ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣಗಳು, ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ಕರ್ಮಗಳು ನಡೀತಿರೋದು. ಸರ್ವಶಃ ಕರ್ಮಾಣಿ ಗುಣೇ ಇದು ಪ್ರಕೃತೇ ಕ್ರಿಯಮಾಣನಿ. ಅದರಿಂದ ಎಲ್ಲವೂ ನಡೀತಿರೋದು ಈ ಪ್ರಕೃತಿ ಗುಣಗಳಿಂದ. ನೀನೇನು ಮಾಡ್ತೀಯ, ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನೇತಿ, ಯಾರು ಅಹಂಕಾರದಿಂದ ಕೂಡಿದಾನೋ ಅವನು ಅನ್ಕೊಳ್ತಾನೆ ನಾನು ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇಲ್ಲ, ಎಲ್ಲ ಪ್ರಕೃತಿಯ ಗುಣಗಳಿಂದ ಆಗ್ತಾರೆ, ನೀನೇನು ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಇದು ವೇದಾಂತ ದೃಷ್ಟಿಯಿಂದಲೂ ಹೇಳ್ಬೋದು. ಆದ್ದರಿಂದ ಇಲ್ಲಿ ಕೃಷ್ಣ ಪರಮಾತ್ಮ ಈ ಜಗತ್ತಿನಲ್ಲಾಗುವ ಕರ್ಮಗಳಿಗೆ ಪ್ರಕೃತಿ ಕಾರಣ ಅಂತ ಆಯಿತು. ಯಾವ ರೀತಿ, ಗುಣಗಳ ಮೂಲಕ ಮಾಡ್ತಾ ಇದ್ದೆ, ಪ್ರಕೃತಿ ಮಾಡ್ತಾ ಇರೋದು ಗುಣಗಳ ಮೂಲಕ, ನನ್ನದು ಅಂತಿಲ್ಲ ನಾನು ಅಂತ ಅಂದ್ಕೊಳ್ತಾ ಇದ್ದೇನೆ. ಅದರಿಂದ ಏನು ಹೇಳಾಯಿತು, ಹಾಗಾದರೆ ಸ್ವತಂತ್ರ ಇಚ್ಛೆ ಅಂತ ಇರೋದು ಕಷ್ಟ ಅನ್ನೋ ಅರ್ಥ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಆಮೇಲೆ ಇವರು ಯಾರೋ ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಕೂಡ ಅವರ ವೆಸ್ಟರ್ನ್ ಥಿಂಕಿಂಗ್, ಅವ್ರಿಗೇನೇ ಅವ್ರದ್ದೊಂದು ವಾದ ಇದೆ. ಈ ಜಗತ್ತು ಯಾವ ರೀತಿ ಹೇಳ್ಬೋದು, ಟೈಮ್ ಸ್ಪೇಸ್ ಆ್ಯಂಡ್ ಕಾಸೇಷನ್, ದೇಶ ಕಾಲ ನಿಮಿತ್ತ. ಇಲ್ಲಿ ನಡೆಯುವುದು ಎಲ್ಲವೂ ಕೂಡ ಯಾವ ರೀತಿ ನಡೆಯುತ್ತೆ, ಕಾರ್ಯಕಾರಣ ಸಂಬಂಧದಿಂದಲೇ ನಡೆಯುವುದು, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ. ಈಗ ಇಲ್ಲಿ ಉಪನ್ಯಾಸ ಮಾಡ್ತಾ ಇದ್ದೇವೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಕಾರಣ ಇದೆ, ಆ ಕಾರಣ ನಮ್ಗೆ ಗೊತ್ತಾಗದೇ ಇರ್ಬೋದು. ಇದು ಎಫೆಕ್ಟ್, ಈಗ ಉಪನ್ಯಾಸ ಮಾಡ್ತಿರೋದು ಒಂದು ಕಾರ್ಯ, ಈ ಕಾರ್ಯಕ್ಕೆ ಕಾರಣ ಉಂಟು. ಎಲ್ಲ ಕಾರ್ಯಗಳಿಗೂ ಕಾರಣ ಗೋಚರಿಸುವುದಿಲ್ಲ ಅಥವಾ ಗೋಚರಿಸಬೇಕು ಅಂತೇನು ನಿಯಮ ಇಲ್ಲ, ಆದರೆ ಎಲ್ಲ ಕಾರ್ಯಗಳಿಗೂ ಕಾರಣ ಇದ್ದೇ ಇದೆ. ಆ ಕಾರಣ ನಿಮ್ಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ದೇಶಕಾಲ ನಿಮಿತ್ತ, ಟೈಮ್ ಸ್ಪೇಸ್ ಕಾಸೇಷನ್ನಲ್ಲಿ ಪ್ರತಿ ಒಂದು ಕಾರ್ಯಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಆಗಲೇ ನಿರ್ಧಾರ ಆಗಿಬಿಟ್ಟಿದೆ. ಆ ಕಾರ್ಯ ಕಾರಣ ಇರೋದ್ರಿಂದ ನಿ ಕಾರ್ಯ ಹೀಗೆ ನಿಮಗೆ ಏನೋ ಎಫೆಕ್ಟ್ ಈ ಮ್ಯಾನಿಫೆಸ್ಟ್ ಆದಮೇಲೆ ಆಮೇಲೆ ಓ ಇದು ಕಾರ್ಯ ಅಂತ ಹೇಳಿದೆ. ಆದರೆ ಕಾರಣ ನಿರ್ಧಾರ ಆಗೋಗ್ಬಿಟ್ಟಿದೆಯಪ್ಪ, ಕಾಸ್ ಆ್ಯಂಡ್ ಎಫೆಕ್ಟ್ ರೀ. ಯಾಕೆ ಇದೊಂದು ಇವೆಂಟು, ಯಾವುದ್ರಲ್ಲಿ, ಟೈಮ್ ಸ್ಪೇಸ್ ಕಾಸೇಷನ್, ದೇಶಕಾಲ ನಿಮಿತ್ತದಲ್ಲಿ ಎಲ್ಲ ನಿರ್ಧಾರ ಆಗೋಗ್ಬಿಟ್ಟಿದೆ, ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ.
ಈ ಕಾದ್ರಿನ್ ಎಫೆಕ್ಟ್ ಥಿಯರಿ ಹೇಳಿದ ಮೇಲೆ ನಮ್ಮಲ್ಲಿ ಯಾವುದಿದೆ ಹೇಳಿ, ಪೌರ್ವಾತ್ಯದಲ್ಲಿ ಈಸ್ಟರ್ನ್ ಫಿಲಾಸಫಿಲಿ ಭಾಳ ಫೇಮಸ್, ನಮಗೆ ಭಾಳ ಇಷ್ಟವಾದದ್ದು ಪ್ರಾರಬ್ಧ ಕರ್ಮ. ಇವ್ರು ಯಾಕ್ರಿ ಆಶ್ರಮಕ್ಕೆ ಹೋಗ್ತಾರೆ? ಅವರು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪುಣ್ಯಕರ್ಮ ರೀ. ಅವ್ರು ಯಾಕೆ ಸ್ವಾಮಿಗಳಾದರು? ಅವ್ರು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯಕೃತ ರೀ. ಅವ್ರು ಯಾಕೆ ಹೀಗೆ ಜನ್ಮ ಮಾಡಿದ್ದಾರೆ? ಅಯ್ಯೋ ಏನೋ ಪಾಪ ಮಾಡಿರ್ಬೇಕು ಹೋಗಿ ಜನ್ಮದಲ್ಲಿ, ಅದಕ್ಕೆ ಹೀಗೆಲ್ಲ ಅನುಭವಿಸ್ತಾ ಇದ್ದಾರೆ. ಅಂದರೆ ಏನು, ಕೊನೆಗೂ ಎಲ್ಲ ಕರ್ಮ. ನೀವು ಯಾಕೆ ಹಿಂಗೆ ಅಂದರೆ ನಮ್ಮ ಈ ಜನ್ಮದಲ್ಲಿ ಯಾಕೆ ಹಿಂಗೆ, ನಮ್ಮಲ್ಲಿ ಜನ್ಮಾಂತರಗಳ ವಿಚಾರ ಇರುವುದೇ ಕರ್ಮದ ಸಿದ್ಧಾಂತದ ಮೇಲೆ, ಕರ್ಮ ಥಿಯರಿ ಅಥವಾ ಕರ್ಮ ಸಿದ್ಧಾಂತ. ಬೇರೆ ಸೆಮಿಟಿಕ್ ರಿಲಿಜನ್ನಲ್ಲಿ ಈ ಇರುವುದು ಒಂದೇ ಜನ್ಮ, ಆದ್ದರಿಂದ ಅವ್ರಿಗೆ ವೈ ಗಾಡ್ ಡಸ್ ಟೆಸ್ಟ್, ಈ ಒಳ್ಳೆಯವರು ಯಾಕೆ ಈ ಜಗತ್ತಿನಲ್ಲಿ ಕಷ್ಟಪಡ್ತಾರೆ ಅಂತ ಅವ್ರಿಗೆ ಪ್ರಶ್ನೆ, ನಮ್ಗೆ ಆ ಪ್ರಶ್ನೆ ಇಲ್ಲ. ವೈ ಗುಡ್ ಪೀಪಲ್ ಸಫರ್ ಅಂತಲೇ ಅವರ ವಿಚಾರ, ಒಳ್ಳೆಯವರು ಯಾಕೆ ಕಷ್ಟಪಡಬೇಕು ಈ ಜಗತ್ತಿನಲ್ಲಿ? ಅದರಿಂದಲೇ ಅವ್ರಿಗೆ ಎಷ್ಟೆಷ್ಟೋ ಈ ಪ್ರಶ್ನೆಗಳು, ನರೇಂದ್ರನು ಕೂಡ ಈ ಪ್ರಶ್ನೆಗಳೆಲ್ಲ ಮೊದಲು ಕೇಳಿದ್ದ. ಆದ್ದರಿಂದಲೇ ವೈ ಗುಡ್ ಸಿ ಪೀಪಲ್ ಸಫರ್, ಯಾಕೆ ಆ ಪ್ರಶ್ನೆ ಬಂದಿದೆ ಅವರಿಗೆ ಅಂತಂದರೆ, ಯಾಕಂದರೆ ಇರುವುದು ಒಂದೇ ಜನ್ಮ, ಎಲ್ಲರೂ ಒಟ್ಟಿಗೆ ಹುಟ್ಟಿದ್ದು, ಅವನವನು ಹುಟ್ಟಾ ಹೋಗ್ತಾನಲ್ಲ, ಈ ಜನ್ಮ ಇದೆ, ಹಿಂದಿನ ಜನ್ಮ ಇಲ್ಲ. ಆದ್ದರಿಂದ ಯಾಕೆ ತಾರತಮ್ಯ, ಯಾಕೆ ಒಳ್ಳೆಯವರಾದವರು ಕೂಡ ಕಷ್ಟಪಡಬೇಕು? ಆದ್ದರಿಂದ ಇವರು ನಮ್ಮಲ್ಲಿ ಏನು ಹೇಳ್ತೀವಿ, ಇಲ್ಲಪ್ಪ ಕಳೆ ಜನ್ಮದಲ್ಲಿ ಹೀಗಾಯಿತು, ಅದಕ್ಕೆ ಆದರೂ ಹಿಂದಿನ ಜನ್ಮ, ಅದಕ್ಕೆ ಹಿಂದಿನ ಜನ್ಮ. ನಾನು ಭಾಳ ವರ್ಷಗಳ ಹಿಂದೆ ತುಂಬ ನೋಡಿದ್ದು ಭಾಳ ಕಡಿಮೆ, ಯಾವುದೋ ಒಂದು ಈ ಐತಿಹಾಸಿಕ ಚಲನಚಿತ್ರ ಒಂದು ಮೂವಿ ನೋಡ್ತಾ ಇದ್ದಾಗ ಭಾರತ ಇತಿಹಾಸದ ಎಲ್ಲೋ ಒಂದು ವರ್ಣನೆಯನ್ನು ಬರ್ತಾ ಇರುತ್ತೆ. ಅದು ಒಂದು ಡಾಕ್ಯುಮೆಂಟ್ರಿ, ಮೂವಿಲ್ಲ ಡಾಕ್ಯುಮೆಂಟ್ರಿ ಇದು, ಯಾವುದೋ ಇದಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿ ಈ ಪಾಶ್ಚಾತ್ಯರಿಗೆ ಭಾರತವನ್ನು ತೋರಿಸ್ತಾ ಇರ್ತಾನೆ ಒಬ್ಬ ಗೈಡ್. ನಮ್ಮ ಕರ್ಮ ಥಿಯರಿನ ಅವನಿಗೆ ಹೇಳಬೇಕಾದ್ರೆ ಅವ್ರಿಗೆ ವರ್ಣಿಸ್ತಾ ಇರ್ತಾನೆ, ಜಾಗಗಳನ್ನೆಲ್ಲ ತೋರಿಸ್ತಾ ಇರ್ತಾನೆ. ಯಾವುದೋ ಒಂದು ನದಿ ತೀರ ನದಿ ತೀರಕ್ಕೆ ಬರ್ತಾರೆ ಅವ ಪಾಶ್ಚಾತ್ಯರು, ಫಾರಿನ್ ಟೂರಿಸ್ಟ್, ಅವರಿಗೆ ಪರಿಚಯ ಮಾಡ್ತಾ ಇರ್ತಾನೆ ಜಾಗಗಳನ್ನೆಲ್ಲ. ಅಷ್ಟೊತ್ತಿಗೆ ಎದುರುಗಡೆ ಒಬ್ಬ ಹುಡುಗ, ಏನೋ ತೊಂದರೆ ಆಗ್ತದೆ ಅಲ್ಲಿ, ಬಹುಶಃ ಏನೋ ಪ್ರಾಣಿ ಬರ್ತೋ ಅಲ್ಲೊಂದು ಆನೆ ಏನೋ ಬರುತ್ತೆ ಜೋರಾಗಿ ಒದ್ದುಬಿಡುತ್ತೆ. ಆ ಹುಡುಗ ಯಾವ ಪಕ್ಕಕ್ಕೆ ಬಿದ್ದು ಸಾಕಷ್ಟು ಒಂದು ಕೆಲವು ಕ್ಷಣ ಕಷ್ಟಪಡ್ತಾನೆ, ಇವ್ ಸಫರ್, ಆಮೇಲೆ ಸತ್ತೋಗ್ಬಿಡ್ತಾನೆ. ಇವರೆಲ್ಲ ನಮ್ಮ ಭಾರತೀಯರಿಗೆ, ಪಾಶ್ಚಾತ್ಯರ ಟೂರಿಸ್ಟ್ ಏನಿರ್ತಾರೋ ಅವ್ರು ಹೇಳ್ತಾರೆ ಭಾರತೀಯರಿಗೆ, ಅವನಿಗೆ ಇದು ತೊಂದರೆ ಆಯಿತು, ಬೇಗ ಓಡಾಗಿ ಶುಶ್ರೂಷೆ ಮಾಡಿ ಏನೋ ಮಾಡಿ ಬದುಕಿಸಿ ಅಂತ. ಇವರೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಆ ಡಾಕ್ಯುಮೆಂಟ್ರಿ ಹಾಕಿ ತೋರಿಸ್ಬಿಟ್ಟಿದ್ದಾರೆ, ಏನು ಮಾಡೋದು. ಇವರೆಲ್ಲ ಹಾಗೆ ನೋಡ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಏನಪ್ಪ ಇವ್ರಿಗೆಲ್ಲ ಹೃದಯವೇ ಇಲ್ವಲ್ಲ ಅಂತ ಅವರು ನಮ್ಮನ್ನು ಬೈಕೊಳ್ತಾರೆ. ಅವಾಗ ಅವ್ನು ಸತ್ತೋಗ್ತಾನೆ, ಆಮೇಲೆ ಅಷ್ಟೇ ಇವ್ರಪ್ಪ ಅವರು ಅವನು ಶರೀರ ಕೂಡ ಎತ್ತಕ್ಕೆ ಹೋಗೋದಿಲ್ಲ, ಹಾಗೆ ಇವರೆಲ್ಲ ಮುಂದಕ್ಕೆ ಬನ್ನಿ ಬೇರೆ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಇವ್ರಿಗೆಲ್ಲ ಭಾಳ ದುಃಖ ಆಗ್ತದೆ. ಅವ್ರು ಕೇಳ್ತಾರೆ ಯಾಕ್ರಿ ಹೀಗೆ ಮಾಡಿದ್ರಿ, ಅವನಿಗೇನೋ ಮಾಡಬೇಕಿತ್ತಲ್ಲ ಹುಡುಗಂಗೆ ಅಂತ ಕೇಳ್ತಾರೆ. ಆಗ ಇವರು ಹೇಳ್ತಾರೆ, ನಮ್ಮ ಭಾರತೀಯರು ಕೊಡೋದು, ಅಯ್ಯೋ ಅದು ಅವನ ಪ್ರಾರಬ್ಧ, ಅವನು ಅದಕ್ಕೆ ಸತ್ತ, ಅದಕ್ಕೆ ನಮ್ದೇನು ಕಾರಣ, ನಾವು ಯಾಕೆ ನೋಡ್ಕೋಬೇಕು, ಅದು ಅವನ ಪ್ರಾರಬ್ಧ. ಇಟ್ ಈಸ್ ಪ್ರೀ ಡೆಸ್ಟಿನ್ಡೆಡ್, ಈ ವಿಲ್ ಡೈ ಟುಡೇ, ವೈ ಶುಡ್ ಬಿ ಹೆಲ್ಪ್ ಹಿಮ್ ಅಂತ ಇವರು ನೋಡಿ ಹೇಗೆ ಪ್ರತಿಬಿಂಬಿಸ್ಬಿಟ್ರೆ ನಮ್ಮಲ್ಲಿ ಭಾವನೆಗಳೇ ಹೇಗೆ ವಿಚಿತ್ರವಾಗಿ ಅರ್ಥ ಮಾಡ್ಕೊಂಬಿಟ್ಟಿರ್ತವೆ. ಅದು ಇದು ಜೋರಾಗಿದೆ ಈ ಭಾವನೆ ನಮ್ಮಲ್ಲಿ, ಪ್ರಾರಬ್ಧ ಕರ್ಮ ಭಾಳ. ಆಮೇಲೆ ನೀವು ಇತಿಹಾಸದಲ್ಲಿ ಕೆಲವು ಪುಸ್ತಕಗಳನ್ನೆಲ್ಲ ಓದ್ರೆ, ಡೌನ್ಫಾಲ್ ಆಫ್ ಇಂಡಿಯಾ, ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕೆ ಆ ಅಧೋಗತಿಗೆ ಇಳಿದಿದ್ದು, ಕೆಲವು ಪುಸ್ತಕಗಳನ್ನು ನಾನು ಓದ್ತಾ ಇದ್ದಾಗ ಇತಿಹಾಸದಲ್ಲಿ, ಅಲ್ಲಿ ಕೆಲವರು ಈ ಸೋಷಲಿಸ್ಟಿಕ್ ಮೂಮೆಂಟ್ ಅವರು ಯಾವ ರೀತಿ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ ಅಂತಂದರೆ, ದ ಕಾಸ್ ಫಾರ್ ದ ಡೌನ್ಫಾಲ್ ಆಫ್ ಇಂಡಿಯಾ ಈಸ್ ದೇರ್ ಓನ್ ರಿಲಿಜನ್. ಯಾವುದು? ಹಿಂದೂ ರಿಲಿಜನ್, ಅದರಲ್ಲೂ ಕೂಡ ಕರ್ಮ ಸಿದ್ಧಾಂತ. ಯಾಕೆ ಅಧೋಗತಿಗೆ ಹೋಗ್ತಿಂದ ಅವ್ರು ಹಿಡ್ಕೊಂಡ್ರಂತ ಈ ಕರ್ಮ ಸಿದ್ಧಾಂತದಿಂದ, ಯಾಕೆ ಎಲ್ಲವೂ ಕೂಡ ಪ್ರಾರಬ್ಧಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಅದು ಹಳೆ ಜನ್ಮದಲ್ಲಿ ಹಿಂಗಾಗಿತ್ತು ಈ ಹೀಗೆ. ಅದಕ್ಕೇನು ಮಾಡ್ಬಿಟ್ರು, ಎಲ್ಲಕ್ಕೂ ಕಾರಣ ಅವರ ಧರ್ಮ, ಹಿಂದೂ ಧರ್ಮ, ಅದರಲ್ಲೂ ಪ್ರಾರಬ್ಧ ಕರ್ಮ ಅಂದರೆ ಕರ್ಮ ಸಿದ್ಧಾಂತ. ಅದಕ್ಕೆ ಸ್ವಾಮೀಜಿ ಬಂದ ಮೇಲೆ ಏನು ಹೇಳಿದ್ರು, ಇಟ್ ಈಸ್ ನಾಟ್ ಡ್ಯೂ ಟು ರಿಲಿಜನ್ ಬಟ್ ಇಟ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಆಫ್ ರಿಲಿಜನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ತೋರಿಸ್ಕೊಟ್ರು ಮುಂದೆ. ಆದರೆ ಇಲ್ಲಿ ನಮ್ಮ ಭಾವನೆಗಳೇ ಹಾಗೆ ವ್ಯಕ್ತವಾಗಿಬಿಟ್ಟಿತ್ತು,
ಈ ಕರ್ಮ ಸಿದ್ಧಾಂತ ಏನು ಹೇಳ್ತಾರೆ ಇವರು ಎಲ್ಲಕ್ಕೂ ಪ್ರಾರಬ್ಧ ಹೇಳ್ತಾರೆ ಹಾಗೆ ಹೇಳಿದಾಗ ನಾವು ಕರ್ಮ ಸಿದ್ಧಾಂತ ಅದು ಬಹಳ ಚೌಕಟ್ಟು ಸಾಕಷ್ಟು ಕಷ್ಟ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಆದರೂ ಕೂಡ ಇಷ್ಟಂತೂ ಇದೆ ನಮ್ಮಲ್ಲಿ ಎಲ್ಲಿವರೆಗೆ ಹೇಳ್ತಾರೆ ನಮ್ಮಲ್ಲಿ ಈ ಪ್ರಾರಬ್ಧವನ್ನು ಎಲ್ಲಿವರೆಗೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಪಡೆದ ವೇದಾಂತ ದೃಷ್ಟಿಯಿಂದ ಆಗಲಿ ಭಕ್ತ ದೃಷ್ಟಿ ಭಕ್ತ ಸಾಕ್ಷಾತ್ಕಾರ ಮಾಡ್ಕೊಂಡ ವೇದಾಂತಿ ಅವನು ಬ್ರಹ್ಮ ಬ್ರಹ್ಮಾನುಭೂತಿ ಆಗೋಯಿತು ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಬ್ರಹ್ಮನೇ ಆಗಿಬಿಟ್ಟಿದ್ದಾನೀಗ ಹಾಗೇನಾಯಿತು ಇನ್ನು ಶರೀರ ಇದೆ ಯಾಕೆ ಅದಕ್ಕೆ ಅವನು ಹೇಳ್ತಾರೆ ಇದು ಬಿಟ್ಟ ಬಾಣ ಬಾಣ ಬಿಟ್ಟುಬಿಟ್ಟಾಗಿದೆ ಅದರಿಂದ ಏನಾಗುತ್ತೆ ಈ ಜಗತ್ತಿನಲ್ಲಿ ಅವನು ಜೀವನ್ಮುಕ್ತನಾಗಿ ಓಡಾಡ್ಕೊಂಡಿರ್ತಾನೆ ಶರ ಎಲ್ಲಿವರೆಗೂ ಈ ಪ್ರಾರಬ್ಧ ಈ ಶರೀರಕ್ಕೆ 60 ವರ್ಷ ಅಂತ ಪ್ರಾರಬ್ಧ ಇದ್ರೆ ನೀವು ಮುಕ್ತಿ ಹೊಂದಿದ್ರೂ ಕೂಡ ಈ ಶರೀರ ಮುಂದುವರೆದುಕೊಂಡು ಹೋಗ್ತಾ ಇರ್ತದೆ ಎಲ್ಲಿವರೆಗೂ 60 ವಯಸ್ಸು ಆಗೋವರೆಗೂ ಅವನು ರೋಗ ಬರ್ಬೋದು ರುಜಿನ ಬರ್ಬೋದು ಏನು ಬೇಕಾದ್ರೂ ಬರ್ಬೋದು ಈ ಶರೀರಕ್ಕೆ ಆದರೆ ಇದರ ಪ್ರಾರಬ್ಧ ಇರೋದ್ರಿಂದ 60 ವರ್ಷ ಕಳಿಲೇಬೇಕು ಮುಕ್ತನಾದರೂ ಅದಕ್ಕೆ ಜೀವನ್ಮುಕ್ತ ಅಂತ ಕರೀತಾರೆ ಜೀವನ್ಮುಕ್ತಿ ಅವಸ್ಥೆ ಆತನಿಗೆ ಜೀವನ್ಮುಕ್ತನು ಮುಕ್ತನಾಗೂ ಶರೀರದಲ್ಲಿದ್ದಾನೆ ಯಾಕೆ ಈ ಪ್ರಾರಬ್ಧ ಹಾಗಾದರೆ ಪುರುಷ ಪ್ರಯತ್ನಕ್ಕೆ ಬೆಲೆಯೇ ಇಲ್ವೇ ಆ ಪ್ರಶ್ನೆ ಬರ್ತದೆ ಇಲ್ಲಿ ಜಸ್ಟ್ ವಿವೇಕಾನಂದರು ಹೇಳೋ ರೀತಿ ಅಂದರೆ ಇದು ಸುಮ್ಮನೆ ಒಂದು ಆಪ್ತ ವಿವೇಕಾನಂದ ವಿಚಾರಕ್ಕೆ ತಗೊಂಡು ಹೇಳ್ದಕ್ಕೋಸ್ಕರ ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ ಅಂದರೆ ವೇದಾಂತ ಹೇಳೋತ್ತಿಗೆ ಸ್ವಾಮೀಜಿ ಹೇಳ್ತಾರೆ ಈ ಫ್ರೀ ವಿಲ್ ಅನ್ನೋದೇ ಈ ಪದಾನೇ ಒಂದು ಕಾಂಟ್ರಡಿಕ್ಷನ್ ಅಂತಾರೆ ನಾನು ಇದು ಸೈಡ್ ಟ್ರ್ಯಾಕ್ ಆಗಿ ಹೇಳ್ತಾ ಇದ್ದೇನೆ ಫ್ರೀ ವಿಲ್ ಅನ್ನೋ ಪದ ಪ್ರಯೋಗವೇ ಕಾಂಟ್ರಡಿಕ್ಷನ್ ಅಂತಾರೆ ಅವರು ಅವರು ವೇದಾಂತ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಂದರೆ ಈ ವಿಲ್ ಅಂದಿದೆಯಲ್ಲ ಇಫ್ ಯು ವಿಲ್ ಯು ಆರ್ ನಾಟ್ ಫ್ರೀ ಇಫ್ ಯು ಆರ್ ಫ್ರೀ ದೇರ್ ಇಸ್ ನೋ ವಿಲ್ ಏನು ಸರಿ ಇಫ್ ಯು ವಿಲ್ ಯು ಆರ್ ನಾಟ್ ಫ್ರೀ ಇಫ್ ಯು ಆರ್ ಫ್ರೀ ದೇರ್ ಇಸ್ ನೋ ವಿಲ್ ಅಂದರೆ ಏನೋ ನನ್ನ ಸ್ವಭಾವವೇ ಮುಕ್ತ ಈ ಆತ್ಮಸ್ವರೂಪಿ ಅಂತಂದರೆ ಅದು ಯಾವಾಗಲೂ ಮುಕ್ತ ಬದ್ಧವೇ ಆಗಿಲ್ಲ ಆದರೆ ಇಲ್ಲಿ ಈಗ ಜಗತ್ತು ಅಂತಿದ್ದೋ ಬದ್ಧ ಅಂತ ಅಂದ್ಕೊಂಡಾಗ ಅವಾಗೇನಾಯಿತು ವಿಲ್ ಅನ್ನೋ ವಿಚಾರ ಬಂತು ನಾನು ಆ್ಯಕ್ಚುಲಿ ನನ್ನ ಸ್ವರೂಪವೇ ಮುಕ್ತ ಸ್ವರೂಪ ಐ ಆಮ್ ಆಲ್ವೇಸ್ ಫ್ರೀಡಮ್ ನಮ್ಮದು ಸ್ವರೂಪ ಫ್ರೀಡಮ್ ಆಮೇಲೆ ಅಲ್ಲಿಗೆ ಫ್ರೀಡಮ್ಗೆ ಹೋಗ್ತೇನೆ ಮತ್ತೆ ಈ ಮಧ್ಯ ಅವಸ್ಥೆಯಲ್ಲಿ ಏನಾಗಿದೆ ಬದ್ಧ ಅಂತ ಅಂದ್ಕೊಂಡಿರೋದ್ರಿಂದ ವಿಲ್ ಅಂತ ಬರ್ತಾ ಇದೆ ಅದರಿಂದ ಯಾವಾಗ ಮುಕ್ತನೋ ಅವನು ಬದ್ಧನೇ ಅಲ್ಲ ಯಾವಾಗ ನನ್ನ ಇಚ್ಛೆ ಅಂತಿದೆ ಅಂತ ಅಂದ್ಕೊಂತೀಯೋ ಆವಾಗ ನೀನು ಮುಕ್ತನಲ್ಲ ಅಂತಾಯಿತು ಅದೇ ಇದು ನಾನು ಜ್ಞಾನಯೋಗ ದೃಷ್ಟಿಯಿಂದ ಹೇಳಿದೆ ಇಲ್ಲಿ ಈಗ ಈಗ ಕೃಷ್ಣ ಮೊದಲೇನಾಗಿ ಹೇಳಿದೆ ಪ್ರಕೃತಿ ಕ್ರಿಯೆ ಮಾಡಿ ಅನ್ನೋ ವಿಚಾರ ಹೇಳಿದೆ ಆಮೇಲೆ ಅವರು ಈ ದೇಶಕಾಲ ನಿಮಿತ್ತ ಇದನ್ನು ತೆಗೆದುಕೊಂಡು ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಹೇಳ್ತಾರೆ ಅದರಿಂದ ಪ್ರತಿಯೊಂದು ಕಾರ್ಯಕ್ಕೂ ಕಾರಣ ಇದೆ ಅಂದ ಕಾರಣ ಇರೋದ್ರಿಂದ ಕಾರ್ಯ ಈ ಕಾರ್ಯಕ್ಕೆ ಕಾರಣ ಆಗಲೇ ನಿರ್ಧಾರ ಆಗಿದೆ ಅಥವಾ ಕಾರಣ ಇರೋದ್ರಿಂದ ಕಾರ್ಯ ನಿರ್ಧಾರ ಆಗಿದೆ ಅದರಿಂದ ಅಲ್ಲಿ ಸ್ವತಂತ್ರ ಇಚ್ಛೆ ಅಥವಾ ಫ್ರೀ ವಿಲ್ ಇಲ್ಲ ಅಂತ ಹೇಳ್ದಂಗೆ ಆಯಿತು ಆಮೇಲೆ ನಾವು ಹುಟ್ಟದಾಗಿಂದ ಎಷ್ಟು ಸಲ ಕೇಳಿದ್ದೀವಲ್ಲ ಏನು ಕೇಳಿದ್ದೀವಿ ತೇನ ವಿನ ತೃಣಮ ಪಿನ ಚಲತಿ ಇದು ಕೇಳಿರೋದು ಅದಕ್ಕೆ ಪ್ರಾಬ್ಲಮ್ ಆಗಿರೋದು ನಮ್ಗೆ ಅರ್ಥ ಗೊತ್ತಿಲ್ಲ ಬರೀ ಕೇಳಿಸ್ಕೊಂಡಿದ್ದೇವೆ ತೇನವಿನ ತೃಣಮಪಿನ ಚಲತಿ ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ ಕಟ್ಟಿ ಕೂಡ ಅಲ್ಲಾಡೋದಿಲ್ಲ ಅಂತ ಹಾಗಾದರೆ ಪುರುಷ ಪ್ರಯತ್ನಕ್ಕೆ ಬೆಲೆನೇ ಇಲ್ವಾ ಈಗ ಅವನ ಇಚ್ಛೆ ಇಲ್ಲದೆ ಏನೂ ಹುಲ್ ಕಡ್ಡಿ ಕೂಡ ಅಲ್ಲಾಡೋಲ್ಲ ಅಂತ ನಾವು ಕೇಳಿದ್ದೀವಿ ಎಷ್ಟು ಸಲ ಕೇಳಿದ್ದೀವಿ ಇದನ್ನು ಹಾಗಾದರೆ ಪುರುಷ ಪ್ರಯತ್ನಕ್ಕೇನು ಬೆಲೆ ಕೊಡೋದು ಹಾಗಾದರೆ ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ಆಗುವ ಒಂದು ಘಟನೆ ಅಥವಾ ಒಂದು ಕ್ರಿಯೆ ಏನು ಹೇಳಿ ಪ್ರತಿ ದಿವಸ ನಾವು ಡೈನಮಿಕ್ ಆಗಿ ಕಾರ್ಯೋನ್ಮುಖರಾಗಬೇಕು ಅಂತ ಪ್ರತಿ ದಿವಸ ಬೆಳಗ್ಗೆ ಎದ್ದು ಭಾಳ ಚೆನ್ನಾಗಿ ಜೋರಾಗಿ ಕೆಲಸ ಮಾಡಬೇಕಂದ್ರೆ ಏನಾಗಿರ್ಬೇಕು ಹೇಳಿ ಮುಖ್ಯವಾಗಿ ಊಟ ತಿಂಡಿ ಒಂದು ಹೌದು ಇನ್ನೊಂದು ನಿದ್ದೆ ಭಾಳ ಸಾರಿ ಸರ್ ನಿದ್ದೆ ಮಾಡೋದ್ರಿಂದ ಏನು ಬೇರೆಯವ್ರಿಗೂ ತೊಂದರೆ ಇಲ್ಲ ನಮಗೂ ತೊಂದರೆ ಇಲ್ಲ ಸೋಂಬೇರಿತನದಿಂದ ಮಲ್ಕೊಂಡಿದ್ರೆ ಅವನಿಗೂ ತೊಂದರೆ ಬೇರೆಯವ್ರಿಗೂ ತೊಂದರೆ ಕೆಲಸ ಮಾಡೋದಿಲ್ಲ ಆಮೇಲೆ ಅವನಿಗೂ ತೊಂದರೆ ಬೇರೆಯವ್ರಿಗೂ ತೊಂದರೆ ಆದರೆ ಎಷ್ಟು ಸರಿಯಾಗಿ ಎಷ್ಟು ಬೇಕೋ ಅಷ್ಟು ನಿದ್ದೆ ಮಾಡಿದ್ರೆ
ಒಂದು ಶರೀರಕ್ಕೆ ಶ್ರಮ ಕೊಡದೆ ತುಂಬ ಶ್ರಮ ವಹಿಸಿದಾಗ ವಿಶ್ರಾಂತಿಯನ್ನು ಕೊಟ್ಟಾಗ ಆಗ ಮಾರನೇ ದಿವಸ ನಾವು ಮತ್ತೆ ಕಾರ್ಯೋನ್ಮುಖರಾಗಿ ಸಶಕ್ತರಾಗ್ತೇವೆ ಈ ನಿದ್ದೆ ಮಾಡಿದಾಗ ಸುಷುಪ್ತಿಗೆ ಹೋದಾಗ ಇಚ್ಛೆ ಎಲ್ಲ ಹೋಯಿತು ಈ ಸ್ವಪ್ನಲ್ಲೂ ಕೂಡ ಅದು ನಮ್ಮ ಹಿಡಿತದಲ್ಲಿಲ್ಲ ಅಂತ ಇಟ್ಕೊಳ್ಳಿ ಆದರೂ ಕೂಡ ಸುಷುಪ್ತಿಗೆ ಪ್ರವೇಶ ಆದಾಗ ಎಲ್ಲಿ ಇದೆ ಇಚ್ಛೆ ಇಚ್ಛೆ ಪ್ರಶ್ನೆನೇ ಇಲ್ಲ ನಾನೇ ಇಲ್ಲ ಅಲ್ಲಿ ಆಮೇಲೆ ಎದ್ದ ಮೇಲೆ ಬರ್ತದೆ ಹಾಗಾದ್ರೆ ಇಚ್ಛೆ ಇದ್ದ ಮೇಲೆ ಯಾವಾಗಲೂ ಇರಬೇಕು ಅಂತ ಒಂದು ವಾದ ಸುಷುಪ್ತಿಯಲ್ಲಿ ಕಾಣದೇ ಇರುವುದರಿಂದ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ಕಾಣುವುದರಿಂದ ಸುಷುಪ್ತಿಯಲ್ಲಿ ನಮಗೆ ಅದರ ಪರಿಚಯವೇ ನಮ್ಮ ಪ್ರಜ್ಞೆಯೇ ಇರುವುದಿಲ್ಲ ಅದರಿಂದ ಇಚ್ಛೆಯೂ ಇಲ್ಲವೇ ಇಲ್ಲ ಅಂತ ಎವ್ರಿಥಿಂಗ್ ಇಸ್ ಪ್ರೀ ಡೆಸ್ಟಿನ್ಡ್ ಡಿಟರ್ಮಿನಿಸ್ಟಿಕ್ ಅಥವಾ ನಾವು ಭಾರತೀಯರು ಭಗವಂತನ ಇಚ್ಛೆ ಇವರು ಯಾರು ವಿವೇಕಾನಂದ ಕರ್ಮಯೋಗದಲ್ಲಿ ಚೆನ್ನಾಗಿ ಹೇಳ್ತಾರೆ ಆವಾಗವಾಗ ಹೇಳ್ತಾ ಇರ್ತೇನೆ ಇಲ್ಲಿ ಮತ್ತೆ ನಂಗೆ ನೆನಪಾಗ್ತಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಹೇಳ್ತಾರೆ ಅಂತಂದರೆ ವಿ ಕೇಮ್ ಹಿಯರ್ ಹಿಯರ್ ಅಂದರೆ ಈ ಜಗತ್ತು ಜಗತ್ತಿಗೆ ವಿ ಕೇಮ್ ಹಿಯರ್ ಟು ಎಂಜಾಯ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನಾನು ಎಲ್ಲ ಅನುಭವಿಸ್ಬೇಕು ಅಂತ ಆಸೆ ಪಟ್ಟ ಅವನು ವಿ ಕೇಮ್ ಹಿಯರ್ ಟು ಎಂಜಾಯ್ ಬಟ್ ವಿ ಆರ್ ಬೀಯಿಂಗ್ ಎಂಜಾಯ್ಡ್ ಅಂತ ನಾವೇನೋ ಹಾಗೆ ಕುಜ ಹಿಂಗೆ ಶರೀರ ನಮ್ಮ ಏನೋ ಎಲ್ಲವನ್ನು ಮಾಡಬೇಕು ಅಂತ ಏನೋ ಕೈ ಹಿಡ್ಕೊಂಡು ಮಾಡ್ತಾ ಇರ್ತೀವಿ ಆಮೇಲೆ ಇಟ್ ಫೀಲ್ಸ್ ದಟ್ ಇಟ್ ಇಸ್ ಸ್ಲಿಪ್ಪಿಂಗ್ ಬಿಟ್ವೀನ್ ದ ಹ್ಯಾಂಡ್ಸ್ ಬಿಟ್ವೀನ್ ಫಿಂಗರ್ಸ್ ಒಂದು ಮಣ್ಣನ್ನು ಮರಳನ್ನು ಎತ್ಕೊಂಡು ಹಿಂಗೆ ಹಿಡ್ಕೊಳ್ಳೋ ಗಟ್ಟಿಗೆ ಮುಷ್ಟಿ ಮಾಡ್ಲಿಕ್ಕೆ ಹೋದ ಎಲ್ಲ ಉದ್ರೋದಂಗೆ ಉದ್ರೋಗ್ತಲ್ಲ ಹಾಗೆ ನಾವು ಏನೋ ಮಾಡಬೇಕು ಅಂತ ಭಾಳ ಇಚ್ಛೆ ಬಿಟ್ಟು ಎಲ್ಲ ಶ್ರಮ ಹಾಕ್ತಾ ಇರ್ತೇವೆ ಅದೇ ವಿ ಫೀಲ್ ದಟ್ ಇಟ್ ಇಸ್ ಸ್ಲಿಪ್ಪಿಂಗ್ ಬಿಟ್ವೀನ್ ಫಿಂಗರ್ಸ್ ಎಲ್ಲ ಕೈ ಬಿಟ್ಟು ಹೋಗ್ತಾ ಇದೆ ಅನಿಸುತ್ತೆ ಅದರಿಂದ ಏನೋ ಒಂದು ಇಚ್ಛೆ ಅಥವಾ ಪ್ರೀ ಡೆಸ್ಟಿನೇಷನ್ ಇದೆ ಡಿಟರ್ಮಿನಿಸಮ್ ಏನೋ ಇರಬೇಕು ಪ್ರೀ ಡೆಸ್ಟಿನೇಷನ್ ಅಥವಾ ಭಗವಂತನ ಇಚ್ಛೆ ಅಂತ ಅನಿಸುತ್ತೆ ಹಾಗಾದರೆ ಪುರುಷ ಪ್ರಯತ್ನಕ್ಕೆ ಬೆಲೆ ಇಲ್ವಾ ಇದು ಒಂದು ಭಾಗ ಈಗ ಈ ಪ್ರಥಮ ಭಾಗ ಏನು ಹೇಳಿದ್ದು ನಮಗೆ ಅನಿಸುತ್ತೆ ಕೃಷ್ಣ ಹೇಳಿದ್ದು ಹೌದು ಪ್ರಕೃತಿಯೇ ಎಲ್ಲ ಕಾರಣ ಕಾದಂಡ್ ಎಫೆಕ್ಟ್ ಎಲ್ಲವೂ ಕಾರಣ ಇದೆ ಅಥವಾ ಈಗ ಪ್ರಾರಬ್ಧ ಅಂದ್ರಿಂದ ಕರ್ಮ ಅದರಿಂದ ಪ್ರಾರಬ್ಧ ಕರ್ಮವೇ ಮುಖ್ಯ ಅಂತ ಆಯಿತು ಅಥವಾ ಈ ರೀತಿ ಕರ್ಮಯೋಗದಲ್ಲಿ ಹೀಗೆ ಹೇಳಿದೆ ನಾವೇನ ತೇನ ವಿಪ ವಿನತೃಣ ಪಿಚಲತೆ ಅನ್ನೋ ಎಲ್ಲವೂ ಭಗವಂತನ ಇಚ್ಛೆನೆ ನಾವು ಸುಮ್ಮನೆ ನಾವು ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ತಾ ಇದ್ದೇವೆ ಅನ್ನೋ ಭಾವವನ್ನು ಇಷ್ಟ ತನಕ ವ್ಯಕ್ತಪಡಿಸಿದೆ ಆದರೆ ಈಗ ಇನ್ನೊಂದು ಮುಖ ಸ್ವತಂತ್ರ ಇಚ್ಛೆಗೆ ಈಗ ಸ್ವತಂತ್ರ ಇಚ್ಛೆ ಪರವಾಗಿ ಫಾರ್ ಫ್ರೀ ವಿಲ್ ಪರವಾಗಿ ಈಗ ಕೆಲವು ನೀವು ಪಾಯಿಂಟ್ಸನ್ನು ಹೇಳೋದಾದರೆ ಸಾಧಾರಣವಾಗಿ ನಮಗೇನು ಅನ್ಸುತ್ತೆ ಹೇಳಿ ಜನ್ರಲ್ಲಾಗಿ ಈಗ ಈ ತತ್ವಶಾಸ್ತ್ರ ಎಲ್ಲ ಪಕ್ಕಕ್ಕೆ ಇಡಿ ಕ್ಷಣಕ್ಕೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನು ನೋಡ್ತೇವೆ ನಮಗೆ ಅನ್ಸುತ್ತೆ ಹೌದು ನನಗೊಂದು ಸ್ವತಂತ್ರ ಇಚ್ಛೆ ಇದೆ ಅಂತ ನನಗನ್ಸುತ್ತಲ್ಲ ಎಸ್ ನಾನು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಹೀಗೆ ಆಗುತ್ತೋ ಬಿಡುತ್ತೋ ಮುಂದೆ ಅದು ಮಾಡಬೇಕು ಅಂತ ಮನಸ್ಸಂತೂ ಅನ್ಸ ಮನಸ್ಸಿನಲ್ಲಿ ಅನಿಸುತ್ತಲ್ಲ ಅದರಿಂದ ಹೌದು ಸ್ವತಂತ್ರ ಇಚ್ಛೆ ಇಟ್ಸ್ ಎ ಫೀಲಿಂಗ್ ಡಿಪೆಂಡಿಂಗ್ ಆನ್ ದಟ್ ಫೀಲಿಂಗ್ ಆರ್ ಫೋಕಸಿಂಗ್ ಮೈಸೆಲ್ಫ್ ಆನ್ ದಟ್ ಫೀಲಿಂಗ್ ಅದರ ಮೇಲೆ ನನಗೆ ಒಳಗೇನು ಅನಿಸುತ್ತೋ ಅದರ ಮೇಲೆ ನಾನು ಗಮನವನ್ನು ಹರಿಸಿದರೆ ನನಗನ್ಸುತ್ತೆ ನನಗೆ ಪುರುಷ ಪ್ರಯತ್ನಕ್ಕೆ ಬೆಲೆ ಉಂಟು ಪುರುಷ ಪ್ರಯತ್ನವೋ ದೈವೇಚ್ಛೆಯೋ ಅಂತಂದರೆ ಆಮೇಲೆ ಈಗ ನಮ್ಗೆ ಅನ್ಸುತ್ತೆ ಹೌದು ಪುರುಷ ಪ್ರಯತ್ನ ಸೆಲ್ಫ್ ಎಫರ್ಟ್ ಇದೆಯಲ್ಲ ನನಗನ್ಸುತ್ತಲ್ಲ ಸಂಕಲ್ಪ ಮಾಡಬೇಕು ಅನಿಸುತ್ತೆ ನಮ್ಮ ಪೂಜೆನಲ್ಲೂ ಸಂಕಲ್ಪ ಇದೆ ಸಂಕಲ್ಪವನ್ನು ಮಾಡಿಯೇ ಪ್ರತಿಯೊಂದು ಪೂಜೆ ಮಾಡುವುದು ಒಂದು ಹೋಮ ಮಾಡಬೇಕಾದ್ರೆ ಸಂಕಲ್ಪವನ್ನು ಮಾಡ್ತೇವೆ ಯಾವುದೋ ವಿಶೇಷ ದುರ್ಗಾ ಪೂಜೆ ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಿ ಮಾಡ್ತೇವೆ ಏನೇ ಮಾಡೋದು ಆಮೇಲೆ ಕಾಲೇಜು ಫಸ್ಟ್ ಡೇ ಓರಿಯೆಂಟೇಷನ್ ಕೋರ್ಸ್ ಒಂದು ಸಂಕಲ್ಪವನ್ನು ಮಾಡ್ತೇವೆ ಇವತ್ತು ನಾಳೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಸಂಕಲ್ಪವನ್ನು ಮಾಡ್ತೇವೆ ಎಲ್ಲ ಅಂದ್ಕೊಂಡ್ರೆ ಹೌದು ನಾನು ನಿರ್ಧಾರ ನನ್ನ ನಿರ್ಧಾರ ಅದು ಪುರುಷ ಪ್ರಯತ್ನದ ಮೇಲೆ ನಿಂತಿದೆಯಲ್ಲ ಅಲ್ವೇ ಆಮೇಲೆ ಕೆಲವು ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಓದ್ತೇನೆ ನೋಡಿ ಸ್ವಾಮೀಜಿ ಒಂದು ಕಡೆ ಹೇಳ್ತಾರೆ ಫಸ್ಟ್ ವಾಲ್ಯೂಮಲ್ಲಿ ಕಂಪ್ಯೂಟರ್ಸ್ ವಾಲ್ಯೂಮ್ ಒನ್ನಲ್ಲಿ ಹೇಳಿ ಇದೆ ಇದು ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ವಿ ಆರ್ ಆ್ಯಂಡ್ ವಾಟ್ ಎವರ್ ವಿ ವಿಶ್ ಅವರ್ ಸೆಲ್ಸ್ ಟು ಬಿ ವಿ ಹ್ಯಾವ್ ದ ಪವರ್ ಟು ಮೇಕ್ ಅವರ್ ಸೆಲ್ಸ್ ಏನು ಬೇಕು ನಮ್ಗೆ ಏನಾಗಬೇಕೋ ಏನು ಮಾಡಬೇಕೋ ಅದು ನಮ್ಮ ಜವಾಬ್ದಾರಿ ವಿ ಆರ್ ರೆಸ್ಪಾನ್ಸಿಬಲ್ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಇಲ್ಲಿ ದೈವೇಚ್ಛೆ ಪ್ರಶ್ನೆನೇ ತರ್ತಾ ಇಲ್ಲ ಅಲ್ಲಿ
ಅಲ್ಲಿ ಪ್ರಕೃತಿಯ ಕ್ರಿಯೆ ಮಾಡಾನೇನು ತೇನಾವೇನಾತ್ರನ ಅಪಿಚಲತೆ ಅಂತೆಲ್ಲ ಹೇಳಿದ್ದ ಆಯ್ತು. ಸ್ವಾಮೀಜಿ ಏನು ಹೇಳ್ತಾರೆ, ನಾವು ನಮ್ಗೆ ಜವಾಬ್ದಾರಿ. ಇನ್ನೊಂದು ಕಡೆನೂ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪುರುಷ ಪ್ರಯತ್ನಕ್ಕೆ ದಕ್ಕದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ. ಪುರುಷ ಪ್ರಯತ್ನಕ್ಕೆ ದಕ್ಕದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪುರುಷ ಪ್ರಯತ್ನದಿಂದ ಏನನ್ನು ಬೇಕಾದರೂ ಪಡೆದುಕೊಳ್ಳಬಹುದು ಅಂತ ಅರ್ಥ. ಹಾಗಾದರೆ ದೇವೆಚ್ಚ ನಾ ಹಿಂದೆ ಹೇಳಿದ ಪಾಯಿಂಟ್ಗೆ ಸ್ವಾಮೀಜಿನ ಇನ್ನೊಂದು ಕಡೆ ಹೇಳ್ತಾರೆ ವಿವೇಕಾನಂದರು, ಇದು ಸೆಕೆಂಡ್ ವಾಲ್ಯೂಮಲ್ಲಿ ಬರ್ತೆ ಕಂಪ್ಲೀಟ್ ವರ್ಸಲ್ಲಿ. ಮೆನ್ ಇನ್ ಜನರಲ್ ಲೇ ಆಲ್ ದ ಬ್ಲೇಮ್ ಆಫ್ ಲೈಫ್ ಆನ್ ದೇರ್ ಫೆಲೋ ಮೆನ್ ಆರ್ ಫೇಲಿಂಗ್ ದಟ್ ಆನ್ ಗಾಡ್. ಏನೇನಾಗುತ್ತೋ ಜಗತ್ತಲ್ಲಿ ಹೇಳ್ತಾರೆ, ಅವನಿಂದ ಆಯಿತು ಇವನಿಂದ ಆಯಿತು ಅಂತ. ಯಾರು ಸಿಕ್ಕಲಿಲ್ಲ, ಏ ಎಲ್ಲ ಭಗವಂತನಿಂದ ಅಂದ್ಬಿಡ್ತಾರೆ ಸ್ವಾಮಿ ಹೇಳ್ತಾರೆ. ಆರ್ ದೇ ಕಂಜೂರ್ ಅಪ್ಪೆ ಗೋಸ್ಟ್, ಇಲ್ಲಾರೆ ಯಾವುದೋ ಒಂದು ವಿಷಯ, ಈ ಗ್ರಹಗಳ ಬಾಧೆ ರೀ, ನಂದೇನು ತಪ್ಪಿಲ್ಲ, ಎಲ್ಲ ಗ್ರಹಗಳದು. ಆ್ಯಂಡ್ ಸೇ ಇಟ್ ಇಸ್ ಫೇಟ್. ಅಯ್ಯೋ ಪ್ರಾರಂಭ ರೀ, ವೇರ್ ಇಸ್ ಫೇಟ್? ಸ್ವಾಮೀಜಿ ಕೇಳ್ತಾರೆ, ಎಲ್ಲಿದೆ ರೀ ಪ್ರಾರಂಭ, ವೇರ್ ಇಸ್ ಫೇಟ್ ಆ್ಯಂಡ್ ಹೂ ಇಸ್ ಫೇಟ್? ಯಾರೋ ಒಂದು ಫೇಟ್ ಅಂದರೆ, ವಿ ರೀಪ್ ವಾಟ್ ವಿ ಸೋ, ವಿ ಆರ್ ದ ಮೇಕರ್ಸ್ ಆಫ್ ಅವರ್ ಓನ್ ಫೇಟ್. ನನ್ ಎಲ್ಸ್ ಹ್ಯಾಸ್ ದ ಬ್ಲೇಮ್, ನನ್ ಹೆಲ್ ನನ್ ಹ್ಯಾಸ್ ದಿ ಪ್ರೈಸ್. ಎಲ್ಲಕ್ಕೂ ನಾವೇ ಜವಾಬ್ದಾರಿ ರೀ, ನಾವೇ ಕಾರಣ, ಪುರುಷ ಪ್ರಯತ್ನವೇ ಮುಖ್ಯ. ಇಲ್ಲಿ ಸ್ವಾಮೀಜಿ ಹೇಳ್ತಾ ಇರೋದು. ಹಾಗಾದರೆ ಇನ್ನೊಂದು ಮೋಸ್ಟ್ ಕಾಮನ್ ಫ್ಯಾಕ್ಟರ್, ಮನೆಗಳಲ್ಲಿ ಈ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬೆಳೆಸ್ತಾ, ಅದು ಬೆಳೆಸೋತಿಗೆ ಒಂದು ದೊಡ್ಡ ಜವಾಬ್ದಾರಿ ತಂದೆ ತಾಯಿಗೆ. ಎಲ್ಲ ಕಾಲದಲ್ಲೂ ಅದು ಅವ್ರವ್ರ ಕಾಲಕ್ಕೆ ತಕ್ಕನಂತೆ ಕಷ್ಟಗಳು. ಹಾಗಾಗಿ ಈ ಜಗತ್ತಲ್ಲಿ ನಾವು ಹೇಳ್ತೀವಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಡ, ಇದು ಮಾಡಬೇಕು ಅಂತ ಹೇಳ್ತೇವೆ ತಾನೇ. ಆದ್ದರಿಂದ ಏನಾಯಿತು, ನೈತಿಕ ಮೌಲ್ಯಗಳಿಗೆ ಬೆಲೆ ಉಂಟು. ಒಬ್ಬ ಭಯೋತ್ಪಾದಕನಿಗೆ ನಾವು ಬೆಲೆ ಕೊಡ್ತೀವ? ಇಲ್ಲ ರೀ, ಅದು ಅವ್ನು ಪ್ರಾರಬ್ಧ, ಅದಕ್ಕೆ ಹಾಗಾದ ಅವ್ನು ಮಾಡ್ದ, ಅದಕ್ಕೆ ಶಿಕ್ಷೆ ಕೊಡಬೇಕಾದಿಲ್ಲ ಅಂತ ನಾವು ಯಾವ ಥರ ಹೇಳ್ತೀವ? ಇಲ್ವೇ, ಸಂತನೂ ಭಯೋತ್ಪಾದಕನೂ ಒಬ್ಬನೇ, ಒಂದೇನೆ, ಒಂದೇ ಸ್ಥಾನದಲ್ಲಿ ಇಡೋಕ್ಕಾಗತ್ತೆ? ಇಲ್ಲ. ಮೌಲ್ಯಗಳಿಗೆ, ಎಥಿಕ್ಸ್ ಅಂಡ್ ಮೊರಾಲಿಟಿ, ನೈತಿಕ ಮೌಲ್ಯಗಳಿಗೆ ಬೆಲೆ ಉಂಟು, ಆಧ್ಯಾತ್ಮಿಕ ಸಾಧನೆಗೆ ಬೆಲೆ ಉಂಟು. ಆದ್ದರಿಂದ ಎಲ್ಲವೂ ಈ ಪುರುಷ ಪ್ರಯತ್ನಕ್ಕೆ ಬೆಲೆನೇ ಇಲ್ಲ ಅಂತಂದರೆ, ಎಲ್ಲ ಅವನ ಇಚ್ಛೆಯಿಂದ ಆಗಿದ್ದು ಅಂತಂದರೆ, ಹಾಗೆ ಈ ತಾರತಮ್ಯ ಯಾಕೆ ತರಬೇಕಾಗಿತ್ತು ಅನ್ನೋ ಒಂದು ಪ್ರಾಕ್ಟಿಕಲ್ ಕ್ವಶನ್ ಬರುತ್ತಲ್ಲ ಇಲ್ಲಿ, ವೆರಿ ಇಂಪಾರ್ಟೆಂಟ್. ಈ ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಶ್ರೀರಾಮಕೃಷ್ಣ ಒಬ್ಬ ಬ್ರಾಹ್ಮಣನಿಗೆ ಹೇಳ್ತಾರೆ, ಅವನು ಏನೇನೋ ಮಾತಾಡ್ತಾ ಇರ್ತಾನೆ, ಅಸಂಬದ್ಧವಾದ ಮಾತುಗಳನ್ನು ಹೇಳ್ತಾ ಇರ್ತಾನೆ. ಅವಾಗ ಶ್ರೀರಾಮಕೃಷ್ಣಗೆ ಸ್ವಲ್ಪ ರೋಸಿ ಹೋಗ್ತದೆ. ಅವನನ್ನು ಇಂಗಿತಮ್ಮ, ಅವನಿಗೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಹೇಳ್ತಾ ಬ್ರಾಹ್ಮಣನಿಗೆ, ಹೇ ನೀನು ಅದು ಇದು ಮಾತುಕತೆಗಳನ್ನೆಲ್ಲ ಬಿಟ್ಟು ಭಗವಂತನ ಕಡೆ ಮನಸ್ಸಿಟ್ಟು ಕಾಲಹರಣ ಮಾಡದೆ ಸಾಧನೆ ಮಾಡು ಅಂತ ಹೇಳ್ತಾರೆ. ಭಗವಂತನ ಕಡೆ ಚಿಂತನೆಯನ್ನು ಹರಿಸು, ಭಗವತ್ ಚಿಂತನೆಯನ್ನು ಮಾಡು, ಈ ರೀತಿಯಾಗಿ ಅನ್ಯಥಾ ವ್ಯಥಾ ಕಾಲಹರಣ ಮಾಡಬೇಡ ಅಂತ ಹೇಳ್ತಾರೆ. ಆತ ಬುದ್ಧಿವಂತ, ಅವನು ಹೇಳ್ತಾರೆ, ಮಹಾಶಯರೇ ಹಾಗೆ ಮಾಡಲಿಕ್ಕೆ ನೀವು ಆಕರ್ಷಿಸಿ, ನನ್ನನ್ನು ನೀವು ಆಕರ್ಷಿಸಿ, ಯು ಪುಲ್ ಮೀ, ಯು ಅಟ್ರ್ಯಾಕ್ಟ್ ಮೀ, ನೀವು ನನ್ನನ್ನು ಆಕರ್ಷಿಸಿ, ನನ್ನಿಂದ ಆಗೋಲ್ಲ ಅದು ಅಂತ. ಈ ಭಗವಂತನ ಕಡೆ ನಾನು ಮುಖ ಮಾಡ್ಕೊಂಡು ಮಾಡಬೇಕು ಅಂತಂದರೆ ಅದು ನನ್ನಿಂದ ಆಗೋಲ್ಲ, ಅದನ್ನು ದಯವಿಟ್ಟು ನೀವು ಆಕರ್ಷಿಸಬೇಕು ಅಂತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನೇನು ಮಾಡೋದು, ಎಲ್ಲವೂ ನಿನ್ನ ಸ್ವಪ್ರಯತ್ನದ ಮೇಲೆ ನಿಂತಿದೆ. ಅದು ಹೇಳಿಯೇ ಅವರು ಆ ಕತೆ ಹೇಳೋದು, ಯಾವುದೋ ಆ ಮರ ಕಡಿಯೋನ್ ಇರ್ತಾನಲ್ಲ, ಅವನಿಗೆ ಬ್ರಹ್ಮಚಾರಿ ಬಂದು ಹೇಳ್ತಾನಲ್ಲ, ಹೇಗಿಯೇ ಜಾವ್ ಮುಂದಕ್ಕೆ ಹೋಗು, ಮುಂದೆ ಕಾಡಿದೆ ಮರ ಸಿಗ್ತದೆ, ಅಲ್ಲಿಂದ ಮುಂದಕ್ಕೆ ಹೋಗು, ಗಂಧದ ಮರ ಸಿಗುತ್ತದೆ, ಅಲ್ಲಿಂದ ಚಿನ್ನದ ಗಣಿ, ಬೆಳ್ಳಿಯ ಗಣಿ, ಮುಂದಕ್ಕೆ ಹೇಗೆ ಜಾವ್ ನಿಲ್ಬೇಡ, ಮುಂದಕ್ಕೆ ಹೋಗು ಅಂತ. ಅಂದ್ರೇನು, ಸ್ವಪ್ರಯತ್ನ, ಎಲ್ಲವೂ ನಿನ್ನ ಸ್ವಪ್ರಯತ್ನ ಮೇಲೆ ನಿಂತಿದೆ, ನೀನು ಸ್ವಪ್ರಯತ್ನವನ್ನು ಹಾಕು. ಅದಕ್ಕೆ ಅವನು ಹೇಗೆ ಜಾವ್ ಅಂತ ಹೇಳ್ದ, ಭಗವಂತನ ಇಚ್ಛೆ ಯಾವಾಗ ಆಗುತ್ತೋ ಆಗಲಿ, ಹೌದು ಅವನ ಇಚ್ಛೆ ಪ್ರಕಾರ ಆಗತ್ತೆ ಅಂತ ಹೇಳಲಿಲ್ವೇ? ಈ ಎರಡು ಈಗ ಸಾಧಾರಣವಾಗಿ ಈ ಇದ್ರ ಪೂರ್ವಾಪರಗಳು ಸಾಕಷ್ಟು ವಿಚಾರ ಇದೆ. ನಾ ಸುಮ್ಮನೆ
ನಮ್ಮ ಈ ಒಂದು 55 ನಿಮಿಷ ಚರ್ಚೆಗೆ ಒಂದು ಸಂಕ್ಷೇಪವಾಗಿ ಜಸ್ಟ್ ಒಂದು ಬರ್ಡ್ಸ್ ವ್ಯೂ ಕೊಟ್ಟೆ ಅಷ್ಟೇ. ಇದೇ ಇದು ನೀವು ತತ್ವಶಾಸ್ತ್ರದ ಮೂಲಕ ಹೋಗೋದು ತುಂಬ ಆಳ, ಇದು ಏನು ದೊಡ್ಡ ಕಾಂಟ್ರವರ್ಸಿ ಆ್ಯಕ್ಚುಲಿ. ಇದು ಅಂದರೆ ಏನು ವಿಚಾರ ಮಾಡಿ ಹೇಳೋರಿ. ಈ ಎರಡು ನಾವು ಸಾಧಾರಣವಾಗಿ ಈಗ ನಾವು ನಮ್ಮ ದೃಷ್ಟಿಯಿಂದ ನೋಡಿ ನಮಗೇನು ಅನ್ಸುತ್ತೆ ಹೇಳಿ, ಹೃದಯದಿಂದ ಮಾತಾಡಲಿಕ್ಕೆ ಹೋದರೆ ನಮಗೇನಿಸುತ್ತೆ, ಹೌದು ಪುರುಷ ಪ್ರಯತ್ನವೂ ಇದೆ, ಭಗವಂತನ ಇಚ್ಛೆನೂ 50-50 ಅಲ್ವಾ, ಹಾಗೆ ಅನಿಸುತ್ತೆ. ಹೌದ್ರಿ, ನಾವು ಒಂದಷ್ಟು ಪ್ರಯತ್ನ ಆಗಬೇಕು, ಭಗವಂತ ಕೂಡ ಭಗವಂತನ ಇಚ್ಛೆಯು ಜಗತ್ತಿನಲ್ಲಿ ನಡೆಯುತ್ತೆ, ಪುರುಷ ಪ್ರಯತ್ನಕ್ಕೂ ಬೆಲೆ, ಎರಡು ನಾವು ಎರಡೂ ಒಪ್ತೇವೆ ಅಂತ. ಅದಕ್ಕೆ ಬೇಕಾದ್ರೆ ಇದು ಈ ಕತೆ ಯಾವುದು ಶ್ರೀರಾಮಕೃಷ್ಣ ವಚನವೇದದಲ್ಲಿ ಬರ್ತದಲ್ಲ, ಯಾವ ಯಾವ ಘಟನೆ ಹೇಳಿ. ಈ ಶ್ರೀರಾಮಕೃಷ್ಣ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಮರಕ್ಕೆ ಒಂದು ಹಸುವನ್ನು ಕಟ್ಟಿದ್ದಾರೆ. ಶ್ರೀರಾಮಕೃಷ್ಣಗೆ ಪ್ರಶ್ನೆ ಕೇಳಿದಾಗ ಇದನ್ನೇ ಶ್ರೀರಾಮಕೃಷ್ಣ ಕೊಡೋ ಉದಾಹರಣೆ ಇದು. ಒಂದು ಮರಕ್ಕೆ ಒಂದು ಹಸು ಕಟ್ಟಿದ್ದಾರೆ, ಆ ಹಸುಗೆ ಈ ಹುಲ್ಲನ್ನು ತಿನ್ನಕ್ಕೆ ಎಲ್ಲಿವರೆಗೂ ಸ್ವಾತಂತ್ರ್ಯ ಇದೆ, ಈ ಹಗ್ಗ ಎಷ್ಟು ಉದ್ದ ಇದೆಯೋ ಅಷ್ಟು ಸ್ವಾತಂತ್ರ್ಯ ಇದೆ, ಹಗ್ಗದ ಅಳತೆಯನ್ನು ಮೀರಿ ಆಚೆಗಿರ್ತಕ್ಕಂಥ ಹುಲ್ಲನ್ನು ತಿನ್ನಲಿಕ್ಕೆ ಇದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದರಿಂದ ಆ ಸರ್ಕಂಫರೆನ್ಸ್, ಆ ರೇಡಿಯಸ್ ಎಷ್ಟಿದೆಯೋ ಆ ವೃತ್ತದಲ್ಲಿ ಅಲ್ಲಿವರೆಗೂ ಅದನ್ನು ಸ್ವತಂತ್ರವಾಗಿದೆ. ಇನ್ನೇನಾದರೂ ಆಚೆ ಇದನ್ನು ಮುಗಿಸಿದ ಮೇಲೆ ಅದಕ್ಕೆ ಇನ್ನೂ ತಿನ್ನಬೇಕು ಇಚ್ಛೆ ಇದ್ದರೂ ಕೂಡ ಅವನು ಯಜಮಾನ ಬಂದು ಹಗ್ಗವನ್ನು ಇನ್ನೂ ಸ್ವಲ್ಪ ಬಿಡಿಸಿ ಇನ್ನೂ ಸ್ವಲ್ಪ ಉದ್ದ ಮಾಡಿದರೆ ಮಾತ್ರ ಆಚೆ ತಿನ್ನೋದಿಲ್ಲ ಅಂದ್ರೆ ಅಷ್ಟೆ. ಅದರಿಂದ ಏನಾಯಿತು, ನಮ್ಮ ಸ್ವಪ್ರಯತ್ನ ಅಷ್ಟು ಆ ವೃತ್ತದಲ್ಲಿ, ಆ ಹಗ್ಗದ ಅಗಲ ಎಷ್ಟಿದೆಯೋ ಅಷ್ಟು, ಆಚೆದಕ್ಕೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಅದರಿಂದ ಏನಾಯಿತು, ನಾವು ಓ ಇಲ್ಲಿ ಹೌದು ನಾವು ಪ್ರಯತ್ನವನ್ನು ಒಪ್ಪಬಹುದು, ಭಗವಂತನ ಇಚ್ಛೆಯನ್ನು ಒಪ್ತೇವೆ ಅಂತ. ಅದಕ್ಕೆ ನೋಡಿ ಇಲ್ಲಿ ಈಗ ಎರಡು ವಿಚಾರನೂ ಸ್ವಲ್ಪ ನಿಮ್ಮ ಮುಂದಿಟ್ಟಿದ್ದೀನಿ ಈಗ ಒಂದು ಒಂದು 30 ನಿಮಿಷದಲ್ಲಿ, ಇನ್ನೊಂದು 20 ನಿಮಿಷದಲ್ಲಿ ಕನ್ಕ್ಲೂಡ್ ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಈಗ ಮೊದಲು ಶ್ರೀರಾಮಕೃಷ್ಣ ವಚನ ವೇದವನ್ನು ನಾನು ಕೆಲವು ಭಾಗಗಳನ್ನು ಓದ್ತೇನೆ, ವರ್ಣಿಸುವುದನ್ನು ಮುಂದೆ ಮಾಡ್ತೇನೆ, ಮೊದಲು ಓದ್ಕೊಂಡು ಹೋಗ್ಬಿಡ್ತೇನೆ. ಇಲ್ಲಿ ನಮ್ಮ ವಚನವೇದ ಭಾಗ 1 ಪುಟ 170 ಅಲ್ಲಿ ಈ ಶ್ರೀರಾಮ್ ಬ್ರಾಹ್ಮ ಭಕ್ತರಿಗೆ ಉಪದೇಶ ಅಂತ ಈ ಅಧ್ಯಾಯದ ಹೆಸರು. ಇಲ್ಲಿ ಒಬ್ಬ ಬ್ರಾಹ್ಮ ಭಕ್ತ ಶ್ರೀರಾಮಕೃಷ್ಣ ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ ಗಮನಿಸಿ ಎಷ್ಟು ಶ್ರೀರಾಮಕೃಷ್ಣ ಎಷ್ಟು ಸರಳವಾಗಿ ಮತ್ತು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಭಾಳ ಚೆನ್ನಾಗಿದೆ ಇಲ್ಲಿ ಶ್ರೀರಾಮಕೃಷ್ಣ ಉತ್ತರಗಳು. ಅವನೊಬ್ಬ ವೈದ್ಯನಾಥ ಅಂತ ಅವನ ಹೆಸರು. ಅವನು ಶ್ರೀರಾಮಕೃಷ್ಣ ಪ್ರಶ್ನೆ ಕೇಳ್ತಾ ಇದ್ದಾನೆ, ಮಹಾಶಯರೇ ನನಗೊಂದು ಸಂದೇಹವಿದೆ, ಜನ ಹೇಳ್ತಾರಲ್ಲ ಸ್ವತಂತ್ರ ಇಚ್ಛೆ ಎಂಬುದಿದೆ, ಮನುಷ್ಯ ತನ್ನ ಇಚ್ಛೆಗೆ ಅನುಸಾರ ಒಳ್ಳೆಯದನ್ನೂ ಮಾಡಬಲ್ಲ ಕೆಟ್ಟದ್ದನ್ನೂ ಮಾಡಬಲ್ಲ ಎಂಬುದಾಗಿ, ಅದು ಸತ್ಯವೇ? ಸತ್ಯವಾಗಿಯೂ ನಾವು ಸ್ವತಂತ್ರರೇ? ಇದೇ ದೈವೇಚ್ಛೆಯೋ ಪುರುಷ ಪ್ರಯತ್ನವೋ? ಈ ಪ್ರಶ್ನೆ ಇವನು ನೋಡಿ ಎಷ್ಟು ವರ್ಷ ಹಳೆ, ಇದು ಎಷ್ಟು ಹಳೆಯ ಪ್ರಶ್ನೆ ಇದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲವೂ ಭಗವದ್ ಅಧೀನ, ಈ ಜಗದ ಲೀಲೆ ಆತನದೇ, ಆತ ವಿವಿಧ ವಸ್ತುಗಳನ್ನು ಸೃಷ್ಟಿಸಿದ್ದಾನೆ, ದೊಡ್ಡದ್ದು ಚಿಕ್ಕದ್ದು ಬಲಿಷ್ಠವಾದದ್ದು ದುರ್ಬಲವಾದದ್ದು ಒಳ್ಳೆಯದ್ದು ಕೆಟ್ಟದ್ದು ಒಳ್ಳೆಯವರು ಕೆಟ್ಟವರು ಮೊದಲಾದವನನ್ನು, ಇವೆಲ್ಲ ಆತನ ಮಾಯೆ, ಆತನ ಕ್ರೀಡೆ. ನಿನ್ನ ಅನುಭವಕ್ಕೆ ಬಂದಿರಬೇಕು, ಈ ತೋಟದಲ್ಲಿರುವ ಮರಗಿಡಗಳೆಲ್ಲ ಒಂದೇ ಜಾತಿಯವಲ್ಲ ಎಂಬುದು. ಈಗ ಮುಂದೆ ಈ ಇಷ್ಟು ಹೇಳಿದ್ರು, ಈಗ ಎಲ್ಲವೂ ಭಗವದ ಅಧೀನ ಅಂತ ಶುರು ಮಾಡಿದರು. ಮುಂದೆ ಉತ್ತರ ಗಮನಿಸಿ, ಭಗವಂತನ ಸಾಕ್ಷಾತ್ಕಾರವಾಗದವರೆಗೆ ಅನ್ನಿಸುತ್ತದೆ ನಾವು ಸ್ವತಂತ್ರರು ಎಂಬುದಾಗಿ. ಈ ಭ್ರಮೆಯನ್ನು ಆತನೇ ಮನುಷ್ಯನಲ್ಲಿ ಇಟ್ಟಿದ್ದಾನೆ, ಇಲ್ಲದಿದ್ದರೆ ಪಾಪ ಪ್ರವೃತ್ತಿ
ಬೆಳೆದು ಬಿಡುತ್ತಿತ್ತು. ಆದರೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಭಾವ ಏನು ಎಂಬುದು ಗೊತ್ತೇ? ಆತನಿಗೆ ಅನ್ನಿಸುತ್ತದೆ, ಹೇ ಭಗವಂತ, ನಾನು ಯಂತ್ರ, ನೀನು ಯಾಂತ್ರಿಕ, ನಾನು ಗೃಹ, ನೀನು ಗೃಹಪತಿ, ನಾನು ರಥ, ನೀನು ರಥಿಕ, ನೀನು ಚಲಿಸಿದಂತೆ ಚಲಿಸುತ್ತೇನೆ, ನೀನು ನುಡಿಸಿದಂತೆ ನುಡಿಯುತ್ತೇನೆ. ವೈದ್ಯನಾಥನಿಗೆ ತರ್ಕದಲ್ಲಿ ತೊಡಗುವುದು ಒಳ್ಳೆಯದಲ್ಲ, ಏನು ಹೇಳುತ್ತೀಯೇ? ಇಲ್ಲಿ ಶ್ರೀರಾಮಕೃಷ್ಣ ಯಂತ್ರ ಯಂತ್ರ ಯಾಂತ್ರಿಕ, ಆಮೇಲೆ ರಥ ರಥಿಕ, ಶಕಲಿತೋಮಾರಿಚ್ಚ ಈ ಭಾವವನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮುಖ್ಯವಾದ ಅಂಶ ಏನು, ಈ ಭ್ರಮೆಯನ್ನು ಆತನೇ ಮನುಷ್ಯನಲ್ಲಿ ಇಟ್ಟಿದ್ದಾನೆ, ಇಲ್ಲದಿದ್ದರೆ ಪಾಪ ಪ್ರವೃತ್ತಿ ಬೆಳೆದು ಬಿಡುತ್ತಿತ್ತು. ಶ್ರೀರಾಮಕೃಷ್ಣರು ಇದೇ ಮಾತನ್ನು ಹೇಳ್ತಾ ಇದ್ದಾಗ ಈ ಅಂದ್ರೇನು, ನಾನು ಯಂತ್ರ, ಈ ಯಂತ್ರವನ್ನು ನಡೆಸಿರೋ ಮಾಲೀಕ ಬೇರೆ, ನಾನು ರಥ ಮಾತ್ರ, ರಥಿಕ ಆಕೆ ಅಥವಾ ಜಗನ್ಮಾತೆ ಅಂತ ಈ ಮಾತನ್ನೇ ಹೇಳ್ತಾ ಇರ್ತಾರೆ. ಯಾವಾಗ ಈ ಶಾಂಪುಕರ್ ಮನೆಯಲ್ಲಿದ್ದಾಗ ನಮ್ಮ ಈ ಮಹೇಂದ್ರ ಸರ್ಕಾರ್, ಡಾಕ್ಟರ್ ಮಹೇಂದ್ರ ಸರ್ಕಾರ್ ಅವನ ಜೊತೆಗಿರ್ತಾನೆ, ಈ ಭಾವವನ್ನು ಹೇಳ್ತಾ ಇರ್ತಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣ ಶಾಂಪುಕುರದಲ್ಲಿ ವಚನವೇದ ಭಾಗ ಎರಡು, ಅವಾಗ ಅವನು ಈ ಪ್ರಶ್ನೆ, ಅದಕ್ಕೆ ಅವನೊಂದು ಪ್ರಶ್ನೆ ಹಾಕ್ತಾನೆ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನೇ ಶುದ್ಧ ಮನಸ್ಸು, ಶುದ್ಧ ಬುದ್ಧಿಯಾಗಿ ನಮ್ಮ ಆಂತರ್ಯದಲ್ಲಿ ವಾಸಿಸುತ್ತಿದ್ದಾನೆ. ನಾನು ಯಂತ್ರ, ಆತ ಯಂತ್ರಿ, ನಾನು ಗೃಹ, ಆತ ಗೃಹಿ, ಆತನೇ ಮಾವಟಿಗೆ ನಾರಾಯಣ. ಈಗಿಷ್ಟು ಹೇಳಿದ್ರ ಇವನು ಡಾಕ್ಟರ್ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇಲ್ಲಿ ಅವನು ಕೇಳ್ತಾ ಇದ್ದಾನೆ, ನಮ್ಮ ಪ್ರಶ್ನೆನೇ ಅವನು ಮುಂದಿಡ್ತಾ ಇದ್ದಾನೆ. ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ ಡಾಕ್ಟರ್ ಹೇಳ್ತಾ ಇದ್ದಾನೆ, ನಿಮಗೊಂದು ಪ್ರಶ್ನೆ ಹಾಕಬೇಕೆಂದಿದ್ದೇನೆ. ಅದು ಹಾಗಿದ್ದರೆ, ಅದು ಹಾಗಿದ್ದರೆ ಅಂತಂದ್ರೆ ಏನು, ನಾನು ಯಂತ್ರ, ಅವನು ಯಂತ್ರಿಕ, ನಾನು ಗೃಹ, ಆತ ಗೃಹಿ ಅಂತಿದ್ದರೆ, ಅದು ಹಾಗಿದ್ದರೆ ನಿಮಗೆ ಬಂದಿರುವ ರೋಗವನ್ನು ಗುಣಪಡಿಸು ಎಂಬುದಾಗಿ ಏಕೆ ಕೇಳಿಕೊಳ್ತಾ ಇದ್ದೀರಿ? ಎಲ್ಲ ಅವನ ಇಚ್ಛೆಯಿಂದ ನಡೀತಾ ಇದೆ, ನಾನು ಕೇವಲ ಯಂತ್ರ ಮಾತ್ರ ಅಂತ ಹೇಳಿದ್ವಿ. ಈ ಭಾವ ಇದ್ದಮೇಲೆ ನಿಮಗೆ, ನಿಮ್ಗೆ ಈ ರೋಗ ಬಂದಿದ್ಮೇಲೆ ಅದು ಅವನ ಇಚ್ಛೆಯಿಂದ ಆಗಿದೆ, ಅದಕ್ಕೆ ಡಾಕ್ಟರ್ನ ಕರೆಸಿ ಯಾಕೆ ನೀವು ಶುಶ್ರೂಷೆ ತಗೊಳ್ತಾ ಇದ್ದೀರಿ? ವೈ ಡ್ಯೂ ಯು ನೀಡ್ ಎ ಮೆಡಿಕಲ್ ಟ್ರೀಟ್ಮೆಂಟ್? ಈ ರೋಗಕ್ಕೆ ಯಾಕೆ ನಿಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಯಾಕೆ ಬೇಕು? ಅವನು ತಾನೇ ನಡೆಸ್ತಾ ಇರೋದು ಎಂತ ನೋಡಿ. ಶ್ರೀರಾಮಕೃಷ್ಣ ಹೇಳಿದ್ರು, ಈಗ ಒಂದು ಡಾಕ್ಟರ್ ಮುಂದೆ ಹೇಳ್ತಾ ಇದ್ದಾರೆ, ಅದು ಇವ್ರಿಗೆ ಕ್ಯಾನ್ಸರ್ ಬಂದೆ ಅಂತ ಗೊತ್ತಾಗಿದೆ, ಅವನು ಹೋಮಿಯೋಪತಿ ಮೆಡಿಸನ್ ಬೇರೆ ಕೊಡ್ತಾ ಇದ್ದಾನೆ ಈಗ. ಅದಕ್ಕೆ ಈ ಪ್ರಶ್ನೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲಿಯವರೆಗೆ ಅಹಂ ಎಂಬ ಘಟ ಜ್ಞಾನವಿರುವುದೋ ಅಲ್ಲಿಯವರೆಗೆ ಈ ರೀತಿಯಾಗಿ ವ್ಯವಹರಿಸಬೇಕಾಗುತ್ತದೆ. ಸಕಲ ದಿಕ್ಕುಗಳನ್ನು ಆವರಿಸಿಕೊಂಡಿರುವ ಒಂದು ಮಹಾಸಮುದ್ರವಿದೆ, ಅದರೊಳಗೆ ಒಂದು ಘಟ ಮುಳುಗಿಕೊಂಡಿದೆ ಅಂತ ಭಾವಿಸಿಕೋ. ನೀರು ಆ ಘಟದ ಒಳಗೂ ಇದೆ, ಹೊರಗೂ ಇದೆ, ಆದರೆ ಆ ಘಟವನ್ನು ಒಡೆದು ಹಾಕದ ಹೊರತು ಅವೆರಡೂ ನೀರು ಒಂದಾಗಲಾರವು. ಆತನೇ ಈ ಅಹಂ ಎಂಬ ಘಟವನ್ನು ಇಟ್ಟಿದ್ದಾನೆ. ಇದು ಶಾಂಪುಕರ ಇದರಲ್ಲಿ ವಚನವೇದ ಎರಡು ಪುಟ 446. ಆಮೇಲೆ ಇದೇ ಭಾವವನ್ನು ಇನ್ನೊಂದು ಕಡೆ ಬ್ರಾಹ್ಮ ಸಮಾಜದವನು ಇದೇ ಪ್ರಶ್ನೆ ಕೇಳ್ತಾನೆ. ಅದರಲ್ಲಿ ನಮ್ಮ ವಚನವೇದ ಭಾಗ 1 ಪುಟ 390, ನಾನು ಎಲ್ಲ ಒಟ್ಟಿಗೆ ಒಂದ್ಸಲ ಓದ್ತೇನೆ, ಆಮೇಲೆ ವರ್ಣನೆ ಪ್ರಾರಂಭ ಮಾಡೋಣ, ನಿಮಗೆ ಹೆಚ್ಚು ಅರ್ಥ ಆಗ್ಬಿಟ್ಟಿರುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಆತನೇ ಇದೆಯಲ್ಲಿ ದಕ್ಷಿಣೇಶ್ವರದಲ್ಲಿ ಮಾಸ್ಟರ್ ಉಡನೆ ಭಾಗ ಎರಡು, ಎರಡನೇ ಸಲ ಮಾಸ್ಟರ್ ದಕ್ಷಿಣೇಶ್ವರಲ್ಲಿ ಮಾಸ್ಟರ್ ಎರಡನೇ ಅಧ್ಯಾಯ, ಇದು ಅಧ್ಯಾಯ ಪುಟ 391. ಅಲ್ಲಿ ಠಾಕೂರ್ ಹೇಳ್ತಾ ಇದ್ದಾರೆ, ಆತನೇ ಎಲ್ಲವನ್ನೂ ಮಾಡುತ್ತಿದ್ದಾನೆ. ಹಾಗಾದರೆ ಈಗ ಎಲ್ಲವನ್ನೂ ಮಾಡುತ್ತಿದ್ದಾನೆ ಅಂತಂದರೆ ಪಾಪ ಪುಣ್ಯ ಎರಡೂ ಅವನೇ ಮಾಡಿದ್ದು, ನಾನಲ್ಲ ಮಾಡಿದ್ದು ಪಾಪ, ನಾನಲ್ಲ ಮಾಡಿದ್ದು ಪುಣ್ಯ ಅಂತ ಹೇಳ್ಬಿಡ್ತಾರಲ್ಲ. ಮುಖ್ಯ ಪುಣ್ಯ ಕೇಳೋದಿಲ್ಲ, ಪಾಪಕ್ಕೆ ಜಾಸ್ತಿ ಹೇಳೋದು. ಆತನೇ ಎಲ್ಲವನ್ನೂ ಮಾಡುತ್ತಿದ್ದಾನೆ. ಹಾಗಾದರೆ ಮನುಷ್ಯ ಪಾಪ ಕೃತ್ಯಗಳನ್ನು ಮಾಡಬಹುದಲ್ಲ ಎಂದರೆ ಅದು ಸರಿಯಲ್ಲ. ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ಪಾಪನೂ ಅವನೇ ಮಾಡಿದ್ದು, ನಾನು ಎಲ್ರಿ ಮಾಡಿದ್ದು?
ಅದಕ್ಕೆ ಶ್ರೀರಾಮಕೃಷ್ಣ ಹಾಗೆ ಹೇಳೋದು ಸರಿಯಲ್ಲ. ಯಾರಿಗೆ ನಿಜವಾಗಿ ಬೋಧೆಯಾಗಿದೆಯೋ ಭಗವಂತನೊಬ್ಬನೇ ಕರ್ತ, ತಾನು ಅಕರ್ತ ಎಂದು ಆತ ಎಂದಿಗೂ ತಪ್ಪು ಹೆಜ್ಜೆ ಇಡುವುದಿಲ್ಲ. ಯಾವುದನ್ನು ಇಂಗ್ಲಿಷ್ನವರು ನೋಡಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅವ್ರಿಗೆ ಗೊತ್ತಿದೆ ನೋಡಿ, ಈಗ ನಮಗೆ ಗೊತ್ತಿರಲಿಲ್ಲ, ನಾವು ಓದಿದ ಮೇಲೆ ಅರ್ಥ ಮಾಡ್ಕೊಂಡಿದ್ದು. ಠಾಕೂರ್ ಹೇಳಿ ಯಾವುದು ಓದಿಲ್ಲ ಅದು ಅವ್ರು ಹೇಳ್ತಾ ಇದ್ದಾರೆ. ಯಾವುದನ್ನು ಇಂಗ್ಲಿಷ್ನವರು ಸ್ವಾಧೀನ ಇಚ್ಛೆ, ಈ ಫ್ರೀ ವಿಲ್ ಅನ್ನೋದು ಕ್ರಿಶ್ಚಿಯನ್ ಥಿಯಾಲಜಿ ನಮ್ದಲ್ಲ, ಅಂದರೆ ಈ ಈಸ್ಟರ್ನ್ ಫಿಲಾಸಫಿಲಿ ಈ ಪದಪ್ರಯೋಗ ಇಲ್ಲ ಅಂತ, ಫ್ರೀ ವಿಲ್ ಅನ್ನೋದು. ಆದರೆ ಶ್ರೀರಾಮಕೃಷ್ಣ ಗಮನಿಸಿ ಹೇಳ್ತಾ ಇದ್ದಾರೆ ನೋಡಿ, ಯಾವುದನ್ನು ಇಂಗ್ಲಿಷ್ನವರು ಸ್ವಾಧೀನ ಇಚ್ಛೆ ಅಂತ ಕರೆಯುತ್ತಾರೋ ಅದನ್ನು ಮನಸ್ಸಿನಲ್ಲಿ ಭಗವಂತನೇ ನಾಟಿದ್ದಾನೆ. ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಇನ್ನೂ ಮಾಡಿಕೊಂಡಿಲ್ಲವೋ ಅಂಥವರ ಮನಸ್ಸಿನಲ್ಲಿ ಭಗವಂತ ಈ ಸ್ವಾಧೀನ ಇಚ್ಛೆ ಎಂಬುದನ್ನು ನಾಟದೆ ಇದ್ದಿದ್ದರೆ ಅವರಲ್ಲಿ ಪಾಪ ಪ್ರವೃತ್ತಿ ವೃದ್ಧಿಯಾಗಿಬಿಡುತ್ತಿತ್ತು, ತಮ್ಮ ಪಾಪ ಪ್ರವೃತ್ತಿಗೆ ತಾವೇ ಹೊಣೆ ಎಂಬುದನ್ನು ಆತ ಜನರ ಮನಸ್ಸಿನಲ್ಲಿ ನಾಟದೆ ಇದ್ದಿದ್ದರೆ ಪಾಪ ಪ್ರವೃತ್ತಿ ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಿಬಿಡುತ್ತಿತ್ತು. ಇಲ್ಲಿ ಶ್ರೀರಾಮಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಒಂದು ಇಂಗ್ಲಿಷ್ನವರು ಹೇಳಿದ್ರು ಅಂತ, ಇನ್ನೊಂದು ಭಗವಂತನೇ ಈ ಸ್ವಾಧೀನ ಇಚ್ಛೆ ಇಟ್ಟಿಯ ಈ ಭಾವ ಬಂದಿದ್ದ್ಯಾರೋ ಭಗವಂತ, ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆಯೋ ಅವರಿಗೆ ಗೊತ್ತಿದೆ ಸ್ವಾಧೀನ ಇಚ್ಛೆ ಎಂಬುದೊಂದು ಇರುವಂತಲೇನು ತೋರುತ್ತದೆ. ಆದರೆ ವಾಸ್ತವಿಕವಾಗಿ ಭಗವಂತ ಯಂತ್ರ ಚಾಲಕ, ಮನುಷ್ಯ ಯಂತ್ರ, ಆತ ಗಾಡಿ ಹೊಡೆಯುವವ, ಮನುಷ್ಯ ಗಾಡಿ. ಇಲ್ಲಿ ದುರ್ಯೋಧನ ಕೂಡ ವಚನವೇದದಲ್ಲೇ ಬರುತ್ತೆ ಇದು ಕೂಡ. ದುರ್ಯೋಧನಿಗೆ ಕೇಳ್ತಾರೆ, ಏ ಯಾಕೋ ಹೀಗೆಲ್ಲ ಮಾಡ್ತಾ ಇದ್ದೀಯ ನೀನು ಪಾಪ ಕೃತ್ಯಗಳನ್ನೆಲ್ಲ. ಆವಾಗ ದುರ್ಯೋಧನ, ನಮ್ಗೊತ್ತಿರೋದು ಒಂದು ಸ್ಟ್ಯಾಂಡರ್ಡ್ ಇದೆ, ಏನು ತುಂಬ ಕಡೆ ಆಫ್ಟ್ ಕೋಟೆಡ್, ಅದು ತುಂಬ ಕಡೆ ಹೇಳ್ತಾರೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ, ಅದು ಹೇಳ್ತಾನೆ. ಧರ್ಮ ಅಂದರೆ ಗೊತ್ತಿದೆ ಆದರೆ ನನಗೆ ಮಾಡಬೇಕು ಅಂತ ಇಚ್ಛೆ ಇಲ್ಲ, ಅಧರ್ಮ ಅಂದರೆ ಏನೊಂದು ಗೊತ್ತಿದೆ ಆದರೆ ಮನಸ್ಸನ್ನು ಹಿಂತೆಗೆದುಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಅದೊಂದು. ಅದಾದಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ದುರ್ಯೋಧನ, ನಾನೇನು ಮಾಡಲಿ, ಈ ವಚನವೇದದಲ್ಲಿ ಬರುತ್ತೆ, ಹೇ ಋಷಿಕೇಶ, ನೀನು ನನ್ನ ಹೃದಯದಲ್ಲಿ ಕುಳಿತು ಹೇಗೆ ಪ್ರೇರೇಪಿಸುತ್ತಿದೆಯೋ ಹಾಗೇ ನಾನು ವರ್ತಿಸುತ್ತಿದ್ದೇನೆ. ಅವನು ಕೃಷ್ಣನಿಗೆ ಹೇಳ್ತಾನಂತೆ, ನೀನು ಕೃಷ್ಣ ಪರಮಾತ್ಮ, ನೀನು ನನ್ನ ಹೃದಯದಲ್ಲಿ ಇದೆಯಾ, ನನ್ನ ಹೃದಯದಲ್ಲಿ ಕೂತ್ಕೊಂಡು ನೀನು ಯಾವ ರೀತಿ ಪ್ರೇರೇಪಿಸ್ತಾ ಇದೆಯೋ ಹಾಗೆ ವರ್ತಿಸ್ತಾ ಇದ್ದೇನೆ, ಇದರಲ್ಲಿ ನನ್ನದೇನಿದೆ, ಎಲ್ಲವೂ ನಿನ್ನ ಇಚ್ಛೆಯೇ. ಅದಕ್ಕೆ ಶ್ರೀರಾಮಕೃಷ್ಣರು ಒಂದು ಬಹಳ ಮುಖ್ಯವಾದ ಒಂದು ಮಾತನ್ನು ಹೇಳ್ತಾರೆ, ಏನು ಈಗ ಹೀಗೆ ಓದಿದ್ದೆಲ್ಲ ನೀವು ಗಮನ ಇಟ್ಕೊಳ್ಳಿ, ನಾನು ಹೆಚ್ಚು ವರ್ಣಿಸೋಕೆ ಹೋಗೋದಿಲ್ಲ, ಎಲ್ಲ ಒಂದು ಕಡೆ ತಂದು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲಿವರೆಗೆ ಆಂತರ್ಯ ಶುದ್ಧವಾಗದೇ ಇರುವುದಿಲ್ಲವೋ, ಇದು 181 ವಚನವೇದ, ಎಲ್ಲಿವರೆಗೆ ಆಂತರ್ಯ ಶುದ್ಧವಾಗದ ಹೊರತು ಭಗವಂತನಿದ್ದಾನೆ ಎಂಬ ಶ್ರದ್ಧೆಯೇ ಉಂಟಾಗದು. ಎಲ್ಲಿವರೆಗೆ ಈ ಆಂತರ್ಯ ಇದೆಯಲ್ಲ, ಮನಸ್ಸು ಶುದ್ಧಿಯಾಗದ ಹೊರತು ಭಗವಂತನ ಇದ್ದಾನೆ ಅಂತ ಶ್ರದ್ಧೆಯೇ ಉಂಟಾಗೋದಿಲ್ಲ. ಅದರಿಂದ ಏನು ಹೇಳ್ದಂತಾಯ್ತು, ಇದು ಭಗವಂತನ ಇಚ್ಛೆಯೇ ಅಂತ, ಇದು ಕಿವಿ ಬುದ್ಧಿ ಮಾತು ಮಾತ್ರ, ಅದು ನಮ್ಮ ಹೃದಯಕ್ಕೆ ಒಪ್ಪದ ಮಾತು ಅಂತೇನು ಹೇಳಿದ್ದಾಯ್ತು. ಈ ಪುರುಷ ಪ್ರಯತ್ನ ಇದೆಯಲ್ಲ, ಇದು ನಾವು ನಮ್ಮಲ್ಲಿ ಅಥವಾ ನಮ್ಮಲ್ಲಿ ಭಗವಂತನೇ ಇಟ್ಟಿದ್ದಾನೆ ಅಂದರೆ ಏನು. ಈಗ ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ, ಈಗ ಹಸಿಮೆಣಸಿನಕಾಯಿ ತಿಂದರೆ ಹೊಟ್ಟೆ ಉರಿಯತ್ತೆ, ನಾಲ್ಗೆಯೂ ಉರಿಯತ್ತೆ, ಹೊತ್ತಾನೆ. ಆ ರೀತಿಯಾಗಿ ವ್ಯವಸ್ಥೆಯನ್ನು ಭಗವಂತನೇ ಮಾಡಿದ್ದಾನೆ. ಹೃದಯದಲ್ಲಿ ನೀನು ಈಗ ಪಾಪ ಮಾಡಿದ ಆ ಗಿಲ್ಟ್, ಫೀಲಿಂಗ್ ಆಫ್ ಗಿಲ್ಟ್, ಹೌದು ಆ ಕಾನ್ಷಿಯನ್ಸ್, ನಾನು ಅದಕ್ಕೆ ಹೇಳಿದಲ್ಲ ಅದೊಂದು ಕ್ರಿಶ್ಚಿಯನ್ ಇದರಲ್ಲಿ ಕಾತ, ಆ ಹುಡುಗ ಪಾಪ ಮಾಡಿ 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 ಅವನು ಕನ್ಫೆಸ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರ್ತಾನೆ, ಕಾಣಿಸ್ಕೊಳ್ಳೋದೇ ಇಲ್ಲ ಎಷ್ಟೋ ದಿವಸ ಆದಮೇಲೆ, ಒಂದು ಮೂರು ಸಲ ಬರ್ತಾನೆ ಆಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ. ಫಾದರ್ ಏನ್ಕೊಂಡ, ಓ ಅವನು ಸರಿಯಾದ ಮಾರ್ಗವನ್ನು ಹಿಡಿದಿದ್ದಾನೆ, ಈಗ ಅವನು ಕನ್ಫೆಸ್ ಮಾಡ್ಕೊಳ್ಳೋಕೆ ಅದಕ್ಕೆ ಬರ್ತಾ ಇಲ್ಲ ಅಂತ.
ಅಲ್ಲಿ ಎಷ್ಟೋ ತಿಂಗಳಾದ್ಮೇಲೆ ಅವನು ಮಾರ್ಕೆಟಲ್ಲಿ ಕಾಣ್ತಾನೆ ಹುಡುಗನ ಅಪ್ಪ ಏನು ಚೆನ್ನಾಗಿದೆಯಾಗ ಒಳ್ಳೆ ಮಾರ್ಗದಲ್ಲಿ ಜೀವನ ನಡೆಸ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ ಫಾದರ್ ಐ ಹ್ಯಾವ್ ಸಕ್ಸಸ್ಫುಲಿ ಕಿಲ್ಡ್ ಮೈ ಕಾನ್ಶಿಯನ್ಸ್ ನನ್ನ ಅಂತಃಪ್ರಜ್ಞೆಯನ್ನು ಬಹಳ ಯಶಸ್ವಿಯಾಗಿ ಕೊಂದು ಬಿಟ್ಟೆ ಭಗವಂತ ಒಳಗಡೆ ಈ ಭಾವವನ್ನು ಇಟ್ಟಿದ್ದಾನೆ ಏನು ಶ್ರೀರಾಮಕೃಷ್ಣ ಅಲ್ಲಿ ವಚನ ಹೇಳಿದಲ್ಲ ಭಗವಂತನೇ ನನ್ನ ಹೃದಯದಲ್ಲಿ ಈ ಪುರುಷ ಪ್ರಜ್ಞೆ ತಂದೆಯನ್ನು ಫ್ರೀ ವಿಲ್ ನನ್ನ ಸ್ವತಂತ್ರ ಇಚ್ಛೆ ಇದೆ ಪುರುಷ ಪ್ರಯತ್ನದಲ್ಲಿ ಬೆಲೆ ಇದೆ ನಾನು ಮಾಡಬಲ್ಲೆ ನಾನು ಮಾಡುತ್ತೇನೆ ಅನ್ನೋ ಭಾವವನ್ನು ಭಗವಂತನೇ ಇಟ್ಟಿದ್ದಾನೆ ಯಾಕೆ ನೀನು ಮಾಡುವ ಕಾರ್ಯ ಪುಣ್ಯಕ್ಕೋ ಪಾಪಕ್ಕೋ ನೀನೇ ಜವಾಬ್ದಾರ ಇಟ್ ಈಸ್ ಗಾಡ್ ಇಲ್ಲಿ ನನ್ನ ಹಿಂದೆ ಎಲ್ಲ ಓದ್ಕೊಂಡು ಬಂದೆ ಅದನ್ನ ಸ್ವಯಂ ಈ ಭಾವವನ್ನು ಅದಕ್ಕೆ ಈಗ ದುರ್ಯೋಧನ ಋಷಿಗೆ ನನ್ನ ಹೃದಯದಲ್ಲಿ ಇಟ್ಟು ನೀನು ಭಗವಂತ ನೀನೇ ಎಲ್ಲ ನಡೆಸ್ತಿರೋದು ಅಂತ ಹೇಳಿದರೆ ಶ್ರೀರಾಮಕೃಷ್ಣ ಏನು ಹೇಳಿದ್ರು ಆಂತರಿ ಶುದ್ಧವಾಗದ ಹೊರತು ಭಗವಂತನ ಇದ್ದಾನೆ ಅನ್ನೋ ಶ್ರದ್ಧನೇ ಹುಟ್ಟೋದಿಲ್ಲ ಅದರಿಂದ ಈ ಅವಸ್ಥೆಯಲ್ಲಿ ಯಾವಾಗ ಈ ಜಗತ್ತಿನಲ್ಲಿ ನಾವಿದ್ದಾಗ ಮನಸ್ಸು ಇನ್ನೂ ಶುದ್ಧವಾಗದ ಹೊರತು ಭಗವಂತನಿದ್ದಾನೆ ಎಂಬ ಭಾವನೆಯೇ ಉಂಟಾಗದೇ ಇರುವಾಗ ಎಲ್ಲವೂ ಭಗವಂತನ ಇಚ್ಛೆ ಅಂತ ನಾನು ಹೇಳಲಿಕ್ಕೆ ಅಧಿಕಾರಿ ಅಲ್ಲ ವಿ ಡೋಂಟ್ ಹ್ಯಾವ್ ರೈಟ್ ಅದು ಏನೋ ಆತ್ಯಂತಿಕವಾದ ಸತ್ಯ ಶ್ರೀರಾಮಕೃಷ್ಣ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಇದ್ರ ಮೂಲಕ ಭಗವಂತನ ಇಚ್ಛೆಯಿಂದ ಈ ಜಗತ್ ನಡೀತಿದೆ ಅಂತ ಅರ್ಥ ಆಗೋದು ಯಾವಾಗ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಮಾತ್ರ ಅಲ್ಲಿವರೆಗೂ ಇದು ಜೀವನ ನಡೆಯುವುದು ಪುರುಷ ಪ್ರಯತ್ನದ ಮೇಲೆಯೇ ಈ ಭಾವನೆಯನ್ನ ಭಗವಂತನೇ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ ಈಗ ಏನಾಗಿದೆ ನಾವು ಈ ತತ್ವಶಾಸ್ತ್ರವನ್ನು ವಚನ ವೇದವನ್ನು ಭಗವದ್ಗೀತೆಯನ್ನು ಓದಿ ನಾವು ತಿಳಿದಿದ್ದೇವೆ ಇದೆಲ್ಲ ಭಗವಂತನ ಇಚ್ಛೆಯಿಂದ ನಡೀತಿದೆ ಅಂತಾದ್ರೆ ನಮ್ಮ ಅನುಭೂತಿಗೆ ಬಂದಿಲ್ವಲ್ಲ ನಮಗೆ ಈಗ ಏನು ಭಾವನೆ ಇದೆ ಪುರುಷ ಪ್ರಯತ್ನ ಅಂತ ಅದು ಸತ್ಯ ಕೂಡ ಯಾಕೆ ಶ್ರೀರಾಮಕೃಷ್ಣ ಹೇಳಿದರೆ ಆ ಭಾವನೆಯನ್ನು ಭಗವಂತನೇ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ ಅಂತ ಹಾಗಾದರೆ ಈ ಭಕ್ತ ಜೀವನವನ್ನು ಹೇಗೆ ನಡೆಸ್ಬೇಕೀಗ ಈಗ ಶ್ರೀರಾಮಕೃಷ್ಣ ಹೇಳಿದ್ರು ಭಗವಂತನೇ ಆ ಫ್ರೀ ವಿಲ್ ಆ ಸ್ವಾಧೀನ ಇಚ್ಛೆ ಭಗವಂತನೇ ಇಟ್ಟಿರುವುದು ಅಪೀರೆನ್ಸ್ ದೋ ಇಟ್ಸ್ ಅಪೀರೆನ್ಸ್ ಅದು ಇಟ್ಟಿರುವುದು ಭಗವಂತ ಹಾಗಾದ್ರೆ ನಾವು ಜೀವನ ಹೇಗೆ ನಡೆಸ್ಬೇಕು ಈಗ ಸಾಧಕರು ನಾವು ಸಾಧನೆ ಮಾಡಬೇಕು ಅಂತ ಇದೆಯಲ್ಲ ನಮ್ಮ ಅಧಿಕಾರತ್ವ ಬರಬೇಕು ವೇದಾಂತದಲ್ಲಿ ಶ್ರವಣ ಮನನ ನಿಧ್ಯಾಸನ ಮಾಡಬೇಕಾದಕ್ಕಿಂತ ಮುಂಚೆ ಅಧಿಕಾರಿ ಆಗಬೇಕು ಅವನು ಪುರುಷಾರ್ಥ ಏನು ಈ ಶಮದಮ ಉಪರತಿ ದೀಕ್ಷಾ ಶ್ರದ್ಧಾ ಸಮಾಧಾನಗಳನ್ನೆಲ್ಲ ಬೆಳೆಸ್ಕೊಂಡು ಮುಮುಕ್ಷತ್ವ ಬೆಳೆಸ್ಕೊಂಡು ಆಮೇಲೆ ಅವನು ಬರಬೇಕು ಆಮೇಲೆ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನಕ್ಕೆಲ್ಲ ಪ್ರವೇಶ ಆಗೋದು ಆಮೇಲೆ ಫಸ್ಟ್ ಮೊದಲು ಅಧಿಕಾರಿ ಆಗಬೇಕು ಅನುಬಂಧ ಚತುಷ್ಟಯ ಆಗಬೇಕಲ್ಲ ಅದಕ್ಕೆ ಅದಾಗಬೇಕಂದ್ರೆ ಅವನು ಅಧಿಕಾರಿ ಆಗಿರ್ಬೇಕಲ್ಲ ಸಾಧನ ಚತುಷ್ಟಯ ಮಾಡಲೇಬೇಕಲ್ಲ ಅವನು ವಿವೇಕ ವೈರಾಗ್ಯ ಹಾಗಾದರೆ ಇದು ಭಗವಂತನ ಇಚ್ಛೆಯಿಂದ ಅಂತ ನಮಗೆ ಬೌದ್ಧಿಕವಾಗಿ ತಿಳಿದಿದೆ ವಿನಃ ನಮ್ಮ ಅನುಭೂತಿ ಇಲ್ಲ ಆದ್ದರಿಂದ ಇದನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ದೀವಿ ನಮ್ಮ ಜೀವನದಲ್ಲಿ ನಾವು ಓದು ತಿಳ್ಕೊಂಡಿದ್ದೆ ಭಗವಂತನ ಇಚ್ಛೆಯಿಂದ ನಡೀತಿದೆ ಹೌದು ಅಂತ ಕೆಲವು ಕಡೆ ನಮ್ಗೆ ಆಗದೇ ಇದ್ದಾಗ ನಾವು ಓ ಭಗವಂತ ಅಂತ ಅಂದ್ಕೊಳ್ತೀವಿ ಆಮೇಲೆ ನಮ್ಮ ಕಷ್ಟ ಬಂದಾಗ ಯೋ ನಮ್ಮ ಪ್ರಾರಬ್ಧ ಅದರಿಂದ ಪ್ರಾಕ್ಟಿಕಲ್ ಸಜೆಷನ್ ಏನು ಇಲ್ಲಿ ಶ್ರೀರಾಮಕೃಷ್ಣ ಅದಕ್ಕೆ ಒಂದು ಬಹಳ ಅದ್ಭುತವಾದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಗೊತ್ತೇನು ವಚನವೇದದಲ್ಲಿ ಇನ್ನೇನಂತ ಈಗ ನಾವು ಭಕ್ತರು ಯಾವ ಆಧಾರದಲ್ಲಿ ಈ ಭಾವವನ್ನು ಸ್ವೀಕರಿಸಬೇಕು ಅಂತಂದರೆ ಇನ್ನೇನು ತಾನು ಸಾಧ್ಯ ಶ್ರೀರಾಮಕೃಷ್ಣ ಹೇಳ್ತಾ ಇರೋದು ಆತನ ಪಾದ ಪದ್ಮಗಳಲ್ಲಿ ನಿನ್ನ ಸರ್ವಸ್ವವನ್ನು ಸಮರ್ಪಿಸಿಬಿಡು ಆತನಿಗೆ ನಿನ್ನ ವಕಾಲತ್ತು ವಹಿಸಿಬಿಡು ಆತನಿಗೆ ಯಾವುದು ಶ್ರೇಯಸ್ಕರವಾದ್ದು ಅಂತ ತೋರುವುದೋ ಅದನ್ನು ಆತ ನಿನಗೆ ಕರುಣಿಸಲಿ ದೊಡ್ಡ ಮನುಷ್ಯರ ಮೇಲೆ ಭಾರ ಹಾಕಿದರೆ ಅವರು ಎಂದಿಗೂ ನಿನಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ ಈಗೇನೋ ಈಗ ನನಗೆ ನಾನಿದ್ದೇನೆ ಅಂತ ನನಗೆ ಪರಿವೆ ಇದೆ ಅಂದರೆ ಪುರುಷ ಪ್ರಯತ್ನದಲ್ಲಿ ನಂಬಿಕೆ ಇದೆ ಯಾಕೆ ನನಗೆ ಅಹಂಕಾರ ಇದೆ ನನಗಿನ್ನೂ ಸಾಕ್ಷಾತ್ಕಾರ ಆಗಿಲ್ಲ ಈಗ ಭಕ್ತ ನಾನು ಆದ್ದರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಈ ಅವಸ್ಥೆಯಲ್ಲಿದ್ದಾಗ ಅಲ್ಲಿ ಈ ಉದಾಹರಣೆ ಮುಂದುವರಿಸ್ತಾರೆ ಬೆಕ್ಕುನ ಮರಿ ಮತ್ತು ಕೋತಿಯ ಮರಿ ಉದಾಹರಣೆಯನ್ನು ಕೊಡ್ತಾರೆ ಅಲ್ಲಿ ಕೋತಿ ಮರಿ ಏನು ಮಾಡುತ್ತೆ ತಾನೇ ಗಟ್ಟಿಯಾಗಿ ಆ ಕೋತಿಯನ್ನು ಹಿಡ್ಕೊಳ್ತೆ ಕೈ ಬಿಟ್ಟರೆ ಅತ್ತ ತಾನು ತಾಯಿಯನ್ನು ಕಾಪಾಡೋದಿಲ್ಲ
ಆದರೆ ಬೆಕ್ಕಿನ ಮರಿ ಏನು ಮಾಡ್ತದೆ ಅದಕ್ಕೆ ಏನೂ ಗೊತ್ತಿಲ್ಲ ಅದು ತಾಯಿ ಎಲ್ಲಿ ಇಡಬೇಕು ಅಲ್ಲಿ ಕರ್ಕೊಂಡು ಹೋಗಿ ಇಡುತ್ತೆ ಜಾಗ ಬದಲಾಯಿಸುತ್ತೆ ಅದು ಮಿಯಾವ್ ಅಂದಾಗ ಹಾಲು ಕೊಡ್ಲಿಕ್ಕೆ ಬರ್ತದೆ ಏನು ಸದ್ದು ಮಾಡಿದಾಗ ಹಾಸಿಗೆ ಮೇಲೋ ಬೂದಿ ಮೇಲೆ ಎಲ್ಲೋ ತಂದು ಇಡ್ತದೆ ಅದು ನಾನು ಏನು ಮಾಡಬೇಕು ಬೇಕಾದಾಗ ಕೂಗಬೇಕು ಅದಕ್ಕೆ ಈ ಬೆಕ್ಕಿನ ಮರಿಯಾಗಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಎಲ್ಲಿವರೆಗೆ ನೀನು ಶರೀರ ದೇಹ ಮನಸ್ಸು ಈ ಬುದ್ಧಿ ಪ್ರಜ್ಞೆ ನಿನಗೆ ನಾನು ಅಂತ ಭಾವನೆ ಇದೆಯೋ ಅಲ್ಲಿವರೆಗೂ ನೀನು ಭಗವಂತನ ಪುತ್ರ ಅಂತ ಈ ಜಗತ್ತಿನಲ್ಲಿ ನಿನ್ನ ಕರ್ಮವನ್ನು ಪುರುಷ ಪ್ರಗತದ ಮೇಲೆ ಭಗವಂತನಿಗೆ ಶರಣಾಗತನಿಗೆ ಭಗವಂತ ನನಗೆ ಹೀಗೆ ಅನ್ನಿಸ್ತಾ ಇದೆ ನಾನು ಹೀಗೆ ಮಾಡ್ತಾ ಇದ್ದೇನೆ ನೀನು ಸದ್ಬುದ್ಧಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ನಡೆಸು ನನಗೆ ಗೊತ್ತು ನಿನ್ನ ಇಚ್ಛೆಯಿಂದ ಜಗತ್ತು ನಡೀತಾ ಇದೆ ಆದರೆ ನನಗೆ ಅಹಂಕಾರ ಇರುವುದರಿಂದ ನಾನು ಮಾಡ್ತೇನೆ ಅಂತ ಭಾವನೆ ಬರ್ತಾ ಇದೆ ಆದ್ದರಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಕರ್ಮವನ್ನು ಮಾಡಿ ಫಲವನ್ನು ಅವನಿಗೆ ಸಮರ್ಪಿಸಿಬಿಡು ಯಾವಾಗ ಸಾಕ್ಷಾತ್ಕಾರ ಆಗುತ್ತೋ ಅವಾಗ ನಿನ್ನ ಅರಿವಿಗೆ ಬರ್ತೇ ಅವನೇ ಎಲ್ಲ ಮಾಡ್ತಾ ಇರೋದು ಆದರೆ ಸಾಕ್ಷಾತ್ಕಾರ ಆಗುವವರೆಗೂ ಶರಣಾಗತನಾಗಿ ಬೆಕ್ಕಿನ ಮರಿಯಾಗಿ ಈ ಜಗತ್ತಿನಲ್ಲಿ ಇರು ಇದು ಪ್ರಾಕ್ಟಿಕಲ್ ಸಜೆಷನ್ ಠಾಕೂರ್ದು ಅದು ನಮಗೇನೋ ಭಗವಂತನ ಇಚ್ಛೆಯ ಜಗತ್ತು ನಡೀತಿದೆ ಅಂತ ನಾವು ತಾತ್ವಿಕ ವಿಚಾರದಿಂದ ತತ್ವಶಾಸ್ತ್ರದ ಮೂಲಕ ನಮ್ಮ ಪುರಾಣಾದಿಗಳು ಹೇಳುವುದನ್ನು ಕೇಳಿಸಿಕೊಂಡು ನಾವು ತಿಳಿದಿದ್ದೇವೆ ಆದರೆ ಅನುಭೂತಿ ಆಗಿಲ್ಲ ಆದರೆ ನಮಗೀಗ ಅನಿಸ್ತಾ ಇದೆ ಪುರುಷ ಪ್ರಯತ್ನದಿಂದಲೇ ಎಲ್ಲ ಅಂತ ಆದರೆ ಪಾಪ ಹಾಗಾದರೆ ಅಂತ ನಮಗೆ ಈ ದ್ವಂದ್ವ ಅದಕ್ಕೆ ವಚನವೇದದಲ್ಲಿ ಹೇಳಿದೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅವನೇ ಇಟ್ಟಿದ್ದಾನೆ ಈ ಅಪಿಯರೆನ್ಸ್ ಕೂಡ ಅವನೇ ಇಟ್ಟಿರುವುದು ಆದ್ದರಿಂದ ನೀನೇನು ಮಾಡಬೇಕು ಶರಣಾಗತನಾಗಿ ಪುರುಷ ಪ್ರಯತ್ನವನ್ನು ಹಾಕು ತಿಳಿದು ಹೀಗಿದೆ ಭಗವಂತ ನಾನು ಆಗಲೇ ಅದು ಹೇಳಿದ್ನಲ್ಲ ಆಗೇನಾಗತ್ತೆ ಹೇಳಿ ರಾಮೇರಿಚ್ಚ ಶ್ರೀರಾಮಕೃಷ್ಣ ಹೇಳಿದಾರಲ್ಲ ಆ ಅನುಭವ ಆದಮೇಲೆ ಹೇಗಾಗ್ತದೆ ರಾಮೇರಿಚ್ಚ ರಾಮೇರಿಚ್ಚ ಅವನು ಇವನು ಯಾರೋ ಒಬ್ಬ ಬಟ್ಟೆಯನ್ನು ಮಾರ್ತಾ ಇರ್ತಾನಲ್ಲ ವ್ಯಾಪಾರಿ ಅವನೇನು ಮಾಡ್ದ ಎಲ್ಲ ವ್ಯಾಪಾರ ರಾಮನ ಇಚ್ಛೆಯಿಂದ ಇದಕ್ಕೆ ದಾರಕ್ಕೆ ಒಂದಾಣೆ ರಾಮನ ಇಚ್ಛೆಯಿಂದ ಇದಕ್ಕೆ ಎಲ್ಲ ಸರ್ ರಾಮನ ಇಚ್ಛೆಯಿಂದ ಒಂದಾಣೆ ನಾಲ್ಕು ಒಂದು ರೂಪಾಯಿ ನಾಲ್ಕು ಆಣೆ ಎಷ್ಟೋ ಆಮೇಲೆ ನನ್ನ ಲಾಭ ರಾಮನ ಇಚ್ಛೆಯಿಂದ ಎರಡು ಆಣೆ ಹಾಗೆ ಒಟ್ಟು ಇದರ ಬೆಲೆ ಒಂದಾಣೆ ಆರು ಪೈಸೆ ಅಂತ ಹೇಳ್ತಾ ಇದ್ದ ಆಮೇಲೆ ಅವರು ದರೋಡೆಕಾರರು ಬಂದರು ಇವನು ಕರ್ಕೊಂಡು ಹೋದರು ಅವನು ಜೈಲ್ಗೂ ಹೋದ ನ್ಯಾಯಾಧೀಶ ಬಿಟ್ಟ ವಾಪಸ್ ಬಂದ ಅವಾಗ ಕೇಳಿದ್ರು ಏನಾಯಿತು ಮಹಾಶಯರೇ ಅಯ್ಯೋ ರಾಮನಿಚ್ಚಿಂದ ಸ್ಮರಣೆಯನ್ನು ಮಾಡ್ತಾ ಇದ್ದೆ ರಾಮನಿಚ್ಚಿಂದ ಕಳ್ಳರು ಬಂದರು ರಾಮನಿಚ್ಚೆಯಿಂದ ನಾನು ಜೈಲಿಗೆ ಹೋಗಬೇಕಾಯ್ತು ರಾಮನಿಚ್ಚೆಯಿಂದ ನ್ಯಾಯಾಧೀಶರು ಬಿಟ್ಟು ರಾಮನಿಚ್ಚೆಯಿಂದ ಬಂದೆ ಕರ್ಮ ಆಗ್ತಾ ಇದೆ ಎಲ್ಲವೂ ಕೂಡ ಅವನು ನೋಡಿ ಎಂಥ ಅವನ ಕರ್ಮ ಹೆಂಗಿತ್ತು ಜೈಲಿಗೂ ಹೋಗಬೇಕಾಗಿತ್ತು ನ್ಯಾಯಾಧೀಶನ ಮುಂದೆ ನಿಲ್ಬೇಕಾಯ್ತು ಜನ ಎಲ್ಲ ಅಂದ್ಕೊಂಡ್ರು ನಾವು ಇವನು ಭಾಳ ಸಾತ್ವಿಕವಾದ ಸಂತ ಅಂದ್ಕೊಂಡೆ ಇವನು ಜೈಲಿಗೆ ಬಂದಬೇಕಾಯ್ತಾ ಅಂತನೂ ಹೇಳಿದ್ರು ಆದರೆ ಇವನೇನು ಅನ್ಕೊಂಡ ಇವನಿಗೆ ಅನುಭೂತಿ ಇದೆ ಎಲ್ಲವೂ ರಾಮನ ಇಚ್ಛೆ ಅವನು ಎಲ್ಲ ರಾಮನ ಇಚ್ಛೆ ಕೊನೆಗೆ ಅವನು ಹೇಳ್ದು ಅವನು ಬೇಸರ ಮಾಡಿಕೊಳ್ಳಿಲ್ಲ ರಾಮನ ಇಚ್ಛೆಯಿಂದ ಎಲ್ಲವೂ ಆಯಿತು ರಾಮನ ಇಚ್ಛೆಯಿಂದ ಎಲ್ಲಿ ಕೂತಿದ್ದೇನೆ ಅದು ಅನುಭೂತಿ ಈಗ ನಾವೇನು ಮಾಡಬೇಕು ಶರಣಾಗತಿ ಬೆಕ್ಕಿನ ಪ್ರೀತಿ ಅಂದ ಪುರುಷ ಪ್ರಯತ್ನವೋ ದೈವೇಚ್ಛೆಯೋ ಸಾಕ್ಷಾತ್ಕಾರ ಆದಾಗ ನಮ್ಗೆ ಅರಿವಾಗುವುದು ದೈವೇಚ್ಛೆಗೆ ಹೀಗೆ ತೋರುವುದು ಜಗತ್ತಿನಲ್ಲಿ ಪುರುಷ ಪ್ರಯತ್ನವೇ ಸೇರಿಸಿಕೊಳ್ಳುವುದು ಯಾವ ರೀತಿಯಾಗಿ ಶರಣಾಗತಿ ಭಾವದಲ್ಲಿ ಆದ್ದರಿಂದ ಅಲ್ಲಿ ಹರಮೋಹನ್ ಮಿತ್ರ ಹೇಳಿದಕ್ಕೆ ಅಲ್ಲಿ ಹೇಗೆ ಕಾನ್ಫ್ಲಿಕ್ಟ್ ಅನ್ನು ರಿಸಾಲ್ವ್ ಮಾಡಿದ್ದಾರೆ ಶ್ರೀರಾಮಕೃಷ್ಣರು ಯಾವ ರೀತಿ ಅಂತಂದರೆ ಎಲ್ಲಿವರೆಗೆ ಆನೆ ಕಾಣ್ತಾ ಇದೆಯೋ ಅವಾಗ ನಿಂಗೆ ಮಾವುಟಿಗನೂ ಕಾಕ್ತಾ ಇದ್ದಾನೆ ಅಂದರೆ ಏನು ನಿಂಗೆ ಅಹಂಕಾರ ಇದೆ ಅಂತ ಅವಾಗ ನೀನು ನಾರಾಯಣ ಕಾಣಲಿಲ್ಲ ಅಂತ ಅರ್ಥ ನಾರಾಯಣ ಕಂಡಿದ್ರೆ ಅವಾಗ ಆನೆ ಮಾವುಟಿಗೆ ನಾರಾಯಣ ಅಂತ ಹೇಳ್ತಾ ಇರಲಿಲ್ಲ ವೆನ್ ಯು ಆರ್ ಇನ್ ದ ಅಬ್ಸಲ್ಯೂಟ್ ಸ್ಟೇಟ್ ಯು ಡೋಂಟ್ ಫೀಲ್ ಎನಿಥಿಂಗ್ ರಿಲೇಟಿವ್ ವೆನ್ ಯು ಆರ್ ಇನ್ ದ ರಿಲೇಟಿವ್ ಪ್ಲೇನ್ ಯು ಡೋಂಟ್ ಪರ್ಸೀವ್ ದ ಅಬ್ಸಲ್ಯೂಟ್ ಎಲ್ಲ ನಾರಾಯಣನನ್ನೇ ಎಲ್ಲೆಲ್ಲೂ ಕಾಣುವುದು ಎಲ್ಲೆಲ್ಲೂ ನಾರಾಯಣವನ್ನು ಕಾಣುವುದು ಅಂತ ಅಲ್ಲ ನಾರಾಯಣನನ್ನ ಎಲ್ಲೆಲ್ಲೂ ಕಾಣುವುದು ಈಗ ಅವನು ಆನೆಯನ್ನು ಕಾಣ್ತಾ ಇದ್ದಾನೆ ಅಂತಂದರೆ ನಾನು ದೇಹ ಅಂತ ಇನ್ನು ಬೋಧೆ ಉಂಟಾಗಿದೆಯಲ್ಲ ಅದರಿಂದ ಮಾವುಟಿಗೆ ನಾರಾಯಣ ಮಾತು ಕೇಳಬೇಕು ಪಕ್ಕಕ್ಕೆ ಹೋಗಬೇಕು ಯಾವಾಗ ನಾರಾಯಣನ ಕಾಣ್ತೀಯೋ ಅವಾಗ ಬುದ್ಧನ ತರನೋ ಇವನ ತರನೋ ಬಂದ ಆನೆ ವಾಪಸ್ ಹೋಗ್ತದೆ ಯಾಕೆ ಇವನು ಕಂಡಿದ್ದ ನಾರಾಯಣ ನಾನೇನು ಅಲ್ಲ ಅದರಿಂದ ಯಾವಾಗ ಆನೆಯನ್ನು ಕಾಣ್ತಾ ಇದ್ದಾನೋ ಮಾವುಟಿಗೆ ನಾರಾಯಣನ ಮಾತು ಕೇಳಬೇಕು ಪಕ್ಕಕ್ಕೆ ಹೋಗು ಯಾಕೆ ಇವನು ನಾನು ಶರೀರ ನಾನು ಮನಸ್ಸು ನನಗೆ ದೇಹ ಇದೆ ಅಂತ ಭಾವಿಸ್ತಾ ಇದ್ದಾನೆ ಅವನು ಕೇಳಿದ್ದು ಗುರುಗಳು ಅಯ್ಯೋ ಇವನು ನಾರಾಯಣನೇ ಎಲ್ಲೆಲ್ಲೋ ಆಗಿದ್ದಾನೆ ಅಂತ ಕೇಳ್ದ ಅದು ಬೌದ್ಧಿಕ ಅನುಭೂತಿ ಅಲ್ಲ ಆದ್ದರಿಂದ ಏನು ಮಾಡಬೇಕು
ನೀನು ನಾ ಮಾವುಟಿಗೆ ನಾನು ಮಾತನ್ನು ಕೇಳಬೇಕು ಯು ಆರ್ ಇನ್ ದ ರಿಲೇಟಿವ್ ಪ್ಲೇನ್ ಅದಕ್ಕೆ ಸಾಧಕರು ಯಾವ ರೀತಿ ಇದನ್ನು ಸಮನ್ವಯ ಮಾಡ್ಕೋಬೇಕು ಶರಣಾಗತಿಯ ಭಕ್ತನಾಗಿ ಶರಣಾಗತಿಯ ಭಾವದಲ್ಲಿ ಇವನೇನು ಮಾಡಬೇಕು ವೇದಾಂತಿ ನಾತ್ಮ ಸ್ವರೂಪಿ ಅಂತ ಶ್ರವಣ ಮನನ ನಿಧಿಧ್ಯಾಸನದ ಮೇಲೆ ಹೋಗ್ತಾ ಇರಬೇಕು ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು ಅನುಭೂತಿಯಾದಾಗ ಅದು ಭಗವಂತನ ಇಚ್ಛೆ ಅಂತ ಅನುಭೂತಿ ಉಂಟಾಗ್ತದೆ ಆದ್ದರಿಂದ ಶ್ರೀರಾಮಕೃಷ್ಣರು ಈ ರೀತಿಯಾಗಿ ನಾವು ಅದಕ್ಕೆ ಪುರುಷ ಪ್ರಯತ್ನವೋ ಭಗವದಿಚ್ಛೆಯೋ ಅನ್ನೋದಕ್ಕೆ ಈ ಭಾವವನ್ನು ಆಧರಿಸಿಕೊಂಡ್ರೆ ಇದಕ್ಕೆ ಸೂಕ್ತವಾದ ಅರ್ಥ ಯಾಕಂದರೆ ತಾತ್ವಿಕವಾಗಿ ಎರಡು ಕಡೆ ಅದು ಇನ್ನೂ ಏನಲ್ಲ ಎಷ್ಟೋ ವರ್ಷದ ಅದು ಚರ್ಚೆ ಅದು ಅದು ಶ್ರೀರಾಮಕೃಷ್ಣರು ಈ ರೀತಿಯಾಗಿ ಉತ್ತರ ಕೊಟ್ಟು ಅದಕ್ಕೆ ನಾನು ಹೇಳಿದೆ ಭಕ್ತನಾಗಿ ಪ್ರವೇಶ ಮಾಡ್ತಾ ಇದ್ದೇವೆ ನಾವು ಅಂತ ಇನ್ನು ನಾನು ಅಂದರೆ ಈ ಒಂದು ಒಂದು ಗಂಟೆ ಸುಮಾರು ಒಂದು ಗಂಟೆ ಸಮಯಕ್ಕೆ ಏನು ಬೇಕೋ ಅಷ್ಟು ಚೌಕಟ್ಟಿಗೆ ನಾನು ಒಂದು ಸಾರಾಂಶವನ್ನು ಕೊಟ್ಟಿದ್ದೇನೆ ನಾನು ಹೇಳಿದ ಒಂದು ರೆಫರೆನ್ಸಲ್ಲಿ ನೀವು ಇನ್ನೂ ಇದನ್ನು ದೀರ್ಘವಾಗಿ ನಿಮ್ಮ ಸ್ವತಂತ್ರ ಮನೋಭಾವಕ್ಕೆ ತಕ್ಕಂತೆ ನಿಮ್ಮ ಭಾವಕ್ಕೆ ತಕ್ಕಂತೆ ಇದನ್ನು ಮತ್ತೆ ಬೆಳೆಸ್ಕೊಳ್ಬೋದು ಇಲ್ಲಿಗೆ ಮುಗಿಸೋಣ ಸಮಯ ಆಯಿತು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು